ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ರಿಪೋರ್ಟೆಡ್ ಸ್ಪೀಚ್ ಪ್ರೆಸೆಂಟೆಡ್ ಬೈ ಕವಿರಾಜ್ಗೆ ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಸ್ವಾಗತಪಡಿಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ರಿಪೋರ್ಟೆಡ್ ಸ್ಪೀಚ್ ಪಾರ್ಟ್ ಒನ್ನನ್ನು ಕಲಿತಾ ಇದ್ವಿ ಸ್ಪೆಷಲಾಗಿ ಇವತ್ತು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ಕಲಿಯೋಣ ಸೊ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ ಸ್ಪೀಚ್ ಸೊ ಈ ಒಂದು ಗ್ರಾಮರ್ ಹೈ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ತುಂಬ ಉಪಯುಕ್ತವಾದ ವಿಡಿಯೋ ನಾನು ಈ ರಿಪೋರ್ಟೆಡ್ ಸ್ಪೀಚನ್ನು ಮೂರು ಹಂತದಲ್ಲಿ ಮಾಡ್ತಾ ಇದ್ದೀನಿ ಆ ಭಾಗ ಒಂದು ಭಾಗ ಎರಡು ಭಾಗ ಮೂರು ಯಾಕಂದರೆ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಂದ್ರೆ ನಮಗೆ ಟೆನ್ಸ್ಗಳು ಕಾಲಗಳ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕಾಗುತ್ತೆ ಟೆನ್ಸ್ ನಿಮ್ಮ ಪರ್ಫೆಕ್ಟಾಗಿ ಬಂದರೆ ಮಾತ್ರ ನಾವು ರಿಪೋರ್ಟೆಡ್ ಸ್ಪೀಚನ್ನು ಮಾಡ್ಬೋದು ನೀವು ಟೆನ್ಸ್ಗಳ ಬಗ್ಗೆ ನಿಮ್ಗೆ ಐಡ್ಯಾ ಇಲ್ಲಾಂದರೆ ಟೆನ್ಸ್ಗಳ ಮೇಲೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಆ ಯೂಟ್ಯೂಬ್ ಚಾನಲಲ್ಲಿ ನೀವು ಸರ್ಚ್ ಮಾಡ್ಬೋದು ಸಿಗುತ್ತೆ ಸೊ ಇಲ್ಲಿ ರಿಪೋರ್ಟೆಡ್ ಸ್ಪೀಚಲ್ಲಿ ನಾನು ಇವತ್ತು ಕಲಿಸ್ತಾ ಇರೋದು ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸಲ್ಲಿ ಭಾಗ ಒಂದು ಮತ್ತು ಭಾಗ ಎರಡನ ಪಾಸ್ಟ್ ಟೆನ್ಸಲ್ಲಿ ಭಾಗ ಮೂರನ್ನು ಫ್ಯೂಚರ್ ಟೆನ್ಸಲ್ಲಿ ಯಾವ ಥರ ಡೈರೆಕ್ಟನ್ನು ಇನ್ ಡೈರೆಕ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಸೊ ಅದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ ಈ ಡೈರೆಕ್ಟ್ ಇನ್ ಡೈರೆಕ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಏನು ಗೊತ್ತಿರಬೇಕಂದ್ರೆ ಒಂದು ಟೆನ್ಸ್ಗಳನ್ನು ಕಲ್ತ್ಕೊಂಡಿರಬೇಕು ಎರಡನೇದಾಗಿ ಯಾವ ಟೆನ್ಸ್ನಿಂದ ಅಂದರೆ ಡೈರೆಕ್ಟ್ ಸ್ಪೀಚ್ ಯಾವ ಟೆನ್ಸಲ್ಲಿದ್ದಾಗ ಇನ್ ಡೈರೆಕ್ಟ್ ಸ್ಪೀಚನ್ನು ಯಾವ ಟೆನ್ಸಲ್ಲಿ ಯಾವ ಟೆನ್ಸನ್ನ ಸಹಾಯಕ ಕ್ರಿಯಾಪದ ಪದ ಬಳಸ್ಕೊಂಡು ಮಾಡಬೇಕು ಅನ್ನೋದು ಗೊತ್ತಿದ್ದರೆ ಮಾತ್ರ ನಾವು ಮಾಡ್ಬೋದು ಸೊ ಈ ನಾಲ್ಕು ಟೆನ್ಸ್ಗಳನ್ನು ನೆನ್ಪಿಟ್ಕೋಬೇಕು ನೋಡಿ ಕೊಟ್ಟಂಥ ಸೆಂಟೆನ್ಸ್ ಡೈರೆಕ್ಟ್ ಸ್ಪೀಚ್ ಸಿಂಪಲ್ ಪ್ರೆಸೆಂಟಲ್ಲಿದ್ದರೆ ನಾವು ಇನ್ ಡೈರೆಕ್ಟ್ ಸ್ಪೀಚನ್ನು ಸಿಂಪಲ್ ಪಾಸ್ಟ್ ಟೆನ್ಸನ್ನ ಸಹಾಯಕ ಕ್ರಿಯಾ ಪದವನ್ನು ಅಂದರೆ ಮೇನ್ ವರ್ಬನ್ನು ಅಥವಾ ಹೆಲ್ಪಿಂಗ್ ವರ್ಬನ್ನು ಬಳಸ್ಕೊಂಡು ಮಾಡ್ತೀವಿ ಅಂದರೆ ಸಿಂಪಲ್ ಪ್ರೆಸೆಂಟ್ ಇದ್ದರೆ ಸಿಂಪಲ್ ಪಾಸ್ಟಲ್ಲಿ ಒಂದು ವೇಳೆ ಪ್ರೆಸೆಂಟ್ ಕಂಟಿನ್ಯೂ ಇದ್ದರೆ ಪಾಸ್ಟ್ ಕಂಟಿನ್ಯೂ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಪ್ರೆಸೆಂಟ್ ಟೆನ್ಸ್ ಇದ್ದಂಥ ಎಲ್ಲವುಗಳನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಮಾಡ್ತೀವಿ ಅಂದರೆ ಸಿಂಪಲ್ ಪ್ರೆಸೆಂಟ್ ಇತ್ತು ಡೈರೆಕ್ಟ್ ಸ್ಪೀಚ್ ಅಂದರೆ ನಾವು ಇನ್ ಡೈರೆಕ್ಟ್ ಸ್ಪೀಚನ್ನು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಮಾಡ್ತೀವಿ ಒಂದು ವೇಳೆ ಡೈರೆಕ್ಟ್ ಸ್ಪೀಚು ಪ್ರೆಸೆಂಟ್ ಕಂಟಿನ್ಯೂ ಇದ್ದರೆ ಇನ್ ಡೈರೆಕ್ಟ್ ಸ್ಪೀಚು ಪಾಸ್ಟ್ ಕಂಟಿನ್ಯೂ ಅಲ್ಲಿ ಮಾಡ್ತೀವಿ ಒಂದು ವೇಳೆ ಡೈರೆಕ್ಟ್ ಸ್ಪೀಚು ಪ್ರೆಸೆಂಟ್ ಪರ್ಫೆಕ್ಟಲ್ಲಿದ್ದರೆ ಇನ್ ಡೈರೆಕ್ಟ್ ಸ್ಪೀಚು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಈ ಥರ ಜಂಪ್ ಆಗ್ತೀವಿ ಆ ಸಹಾಯಕ ಕ್ರಿಯೆ ಪದ ಬಳಸ್ಕೊಂಡು ಮೇನ್ ವರ್ಬ್ಗಳನ್ನು ಬಳಸ್ಕೊಂಡು ನಾವು ಟೆನ್ಸ್ಗಳನ್ನು ಮಾಡ್ತೀವಿ ಇದಿಷ್ಟನ್ನು ನಾವು ಗೊತ್ತಿರಬೇಕು ಇದು ಪ್ರೆಸೆಂಟ್ ಟೆನ್ಸಲ್ಲಿ ನೆಕ್ಸ್ಟ್ ವೀಡಿಯೋಲಿ ನಾವು ಪಾಸ್ಟ್ ಮತ್ತು ಫ್ಯೂಚರ್ ಟೆನ್ಸ್ ಕಲಿಯೋಣ ಮತ್ತು ಇಲ್ಲಿರ್ತಕ್ಕಂಥ ಕೆಲವೊಂದು ಪದಗಳು ಏನಾಗುತ್ತೆ ಅಂದರೆ ಇದ್ದಂಥ ಪದಗಳು ಇನ್ ಡೈರೆಕ್ಟ್ ಮಾಡೋ ಟೈಮಲ್ಲಿ ಚೇಂಜ್ ಆಗುತ್ತೆ ಸೊ ಅವುಗಳ ಗೊತ್ತಿರಬೇಕು ಒಂದು ವೇಳೆ ಡೈರೆಕ್ಟ್ ಸ್ಪೀಚಲ್ಲಿ ಟುಡೇ ಇದ್ದರೆ ಟುಡೇ ಅಂದರೆ ಇಂದು ಟುಡೇ ಇದ್ದರೆ ನಾವು ಇನ್ ಡೈರೆಕ್ಟ್ ಸ್ಪೀಚಲ್ಲಿ ದಟ್ ಡೇ ಅಂತ ಮಾಡ್ತೀವಿ ಒಂದು ವೇಳೆ ಟುಮಾರೋ ಇದ್ದರೆ ದ ನೆಕ್ಸ್ಟ್ ಡೇ ಅಂತ ಬರೀಬೇಕು ಡೇ ಇದ್ದರೆ ದ ಪ್ರೀವಿಯಸ್ ಡೇ ನಾವು ಇದ್ದರೆ ದೆನ್ ನಾವು ಇದ್ದರೆ ದೆನ್ ಮಾಡ್ತೀವಿ ಒಂದು ವೇಳೆ ಡೈರೆಕ್ಟ್ ಸ್ಪೀಚಲ್ಲಿ ಆಲ್ರೆಡಿ ದೆನ್ ಕೊಟ್ಟಿದ್ದರೆ ನಾವು ಮತ್ತೆ ನೋವು ಮಾಡಬಾರ್ದು ನಾವು ಇದ್ದರೆ ಮಾತ್ರ ದೆನ್ ದೆನ್ ಇದ್ದರೆ ದೆನ್ ಹಿಯರ್ ದೇರ್ ದಿಸ್ ದ್ಯಾಟ್ ಆಗೋ ಬಿಫೋರ್ ದಸ್ ಸೊ ಇಷ್ಟನ್ನು ಗೊತ್ತಿರಬೇಕು ನಮಗೆ ಒಂದು ಯಾವ ಟೆನ್ಸ್ನಿಂದ ಯಾವ ಟೆನ್ಸ್ಗೆ ಮೂವ್ ಆಗಬೇಕು ಅಥವಾ ಸಹಾಯಕ ಕ್ರಿಯೆ ಪದನ ಬಳಸ್ಕೊಂಡು ನಾವು ಇನ್ಡೈರೆಕ್ಟ್ ಮಾಡಬೇಕು ಅಂತಕ್ಕಂಥ ಇದನ್ನು ಗೊತ್ತಿರಬೇಕು ಎರಡನೇದಾಗಿ ಈ ಪದಗಳು ಯಾವ ಥರ ಚೇಂಜ್ ಆಗುತ್ತೆ ಅಂತಕ್ಕಂಥ ನಮ್ಗೆ ಗೊತ್ತಿರಬೇಕು ಇದು ನಾವೀಗ ಎಕ್ಸಾಂಪಲ್ಸ್ ನೋಡ್ತಾ ಹೋದಾಗ ನಿಮ್ಗೆ ಅದು ಕ್ಲಿಯರಾಗಿ ಅರ್ಥ ಆಗುತ್ತೆ ಸೊ ವಿಡಿಯೋನ ಕೊನೆಯವ್ರೆ ನೋಡಿ ಯಾಕಂದರೆ ಇಲ್ಲಿ ನಾನು ಕೊಡ್ತಕ್ಕಂಥ ಎಕ್ಸಾಂಪಲ್ ಒಂದಕ್ಕಿಂತಲೂ ಒಂದು ಬೇರೆ ಬೇರೆ ಟೆನ್ಸ್ ಇದೆ ಮತ್ತು ಬೇರೆ ಬೇರೆ ರೂಪದಲ್ಲಿರುತ್ತೆ ಸೊ ಇಷ್ಟು ನಾನು ಒಂದು ಹತ್ತರಿಂದ ಹನ್ನೊಂದು ಎಕ್ಸಾಂಪಲ್ಸನ್ನು ಇಲ್ಲಿ ನಾನು ಸಾಲ್ವ್ ಹೋಗ್ತಾ ಇದ್ದೀನಿ ಇಷ್ಟು ಎಕ್ಸಾಂಪಲ್ಸನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು ಡೈರೆಕ್ಟ್ ಇಂಡೈರೆಕ್ಟನ್ನು ನೀವು ಈಸಿಯಾಗಿ ಮಾಡ್ಬೋದು ಇಲ್ಲಿ ನಿಮಗೆ ಕಾಲೇಜಲ್ಲಿ ನಿಮ್ಮ ಸ್ಕೂಲಲ್ಲಿ ಅಷ್ಟೇ ಅಲ್ಲದೆ ಮುಂದೆ ಮುಂದಿನ ಫ್ಯೂಚರಲ್ಲಿ ನೀವು ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರ ಅಂದರೆ ಅಲ್ಲಿಗೆ ತಕ್ಕಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳು ಕೂಡ ಈ ಒಂದು ಟಾಪಿಕ್ ಬರುತ್ತೆ ಸೊ ಚೆನ್ನಾಗಿ ನೋಡೋಣ ಕಲ್ತ್ಕೊಳ್ಳೋಣ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಯಾವ ತರ ನಾವು ಸಾಲ್ವ್ ಮಾಡಬೇಕು ಅಂತ ಎಕ್ಸಾಂಪಲ್ ನಂಬರ್ ಒನ್ ಹಿ ಇನ್ ಹಿ ಸೈಡ್ ಕಾಮ ಐ ಆಮ್ ಹ್ಯಾಪಿ ಐ ಆಮ್ ಹ್ಯಾಪಿ ನೀವು ಸೆಂಟೆನ್ಸ್ ನೋಡ್ತಿರ್ಬೋದು ಈ ಕೊಟ್ಟಂತ ಸೆಂಟೆನ್ಸ್ ಈಗ ಏನಿದೆ ಹಿ ಸೇಡ್ ಐ ಆಮ್ ಹ್ಯಾಪಿ ಅಂದರೆ ಅವನ ಹೇಳ್ತಾನೆ ನಾನು ಸಂತೋಷದಿಂದ ಇದ್ದೇನೆ ಅಂತ ಇದು ಡೈರೆಕ್ಟ್ ಸ್ಪೀಚಲ್ಲಿದೆ ದಿಸ್ ಸೆಂಟೆನ್ಸ್ ಈಸ್ ಇನ್ ಡೈರೆಕ್ಟ್ ಸ್ಪೀಚ್ ಹೌದಾ ಸೊ ಈಗ ಡೈರೆಕ್ಟ್ ಸ್ಪೀಚದಲ್ಲಿ ಇನ್ ಡೈರೆಕ್ಟ್ ಮಾಡಬೇಕು ಇನ್ ಡೈರೆಕ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು ಈಗ ಇದು ಈ ಸೈಡ್ ಇದ್ದದನ್ನು ಇದು ಈ ಒಂದು ಭಾಗಕ್ಕೆ ನಾವು ಏನಂತೀವಿ ಅಂದರೆ ರಿಪೋರ್ಟ್ ಇದಕ್ಕೆ ರಿಪೋರ್ಟಿಂಗ್ ಸ್ಪೀಚ್ ಅಂತ ಕರಿತೀವಿ ಆ ರೀ ಪಿ ಒ ಆರ್ ಟಿ ಐ ಎನ್ಸ್ ರಿಪೋರ್ಟಿಂಗ್ ಸ್ಪೀಚ್ ಅಂದರೆ ಈ ಇನ್ವರ್ಟೆಡ್ ಕಾಮಕ್ಕಿಂತ ಬಿಫೋರ್ ಏನಿರುತ್ತೆ ಅದು ರಿಪೋರ್ಟಿಂಗ್ ಸ್ಪೀಚ್ ಮತ್ತಲ್ಲಿ ಇನ್ವರ್ಟೆಡ್ ಕಾಮದ ಒಳಗಡೆ ಏನು ಸೆಂಟೆನ್ಸ್ ಇರುತ್ತೆ ಅದನ್ನು ನಾವೇನು ಕರಿತೀವಿ ರಿಪೋರ್ಟೆಡ್ ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ ಅದಾ ನಾವೀಗ ಈ ಎರಡನ್ನ ಜಾಯಿಂಟ್ ಮಾಡಿ ಒಂದೇ ಸೆಂಟೆನ್ಸಲ್ಲಿ ಮಾಡ್ತೀವಿ ಅದನ್ನೇ ಇನ್ಡೈರೆಕ್ಟ್ ಸೊ ಈಗ ನೋಡಿ ಯಾವ ಥರ ಮಾಡಬೇಕು ಈ ಸೈಡ್ ಇದನ್ನ ಹಿ ಸೈಡ್ ಅಂತ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ ಇಲ್ಲಿ ಕೊಟ್ಟಂಥ ಕಾಮವನ್ನು ತೆಗಿಬೇಕು ಆಮೇಲೆ ಇನ್ವರ್ಟರ್ ಕಾಮ ಕೂಡ ತೆಗೆದು ಈಗ ಏನು ಮಾಡಬೇಕಂದ್ರೆ ಹಿ ಸೈಡ್ ಮತ್ತು ಐ ಆಮ್ ಹ್ಯಾಪಿ ಈ ರಿಪೋರ್ಟಿಂಗ್ ಸ್ಪೀಚ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಎರಡು ಸೆಂಟೆನ್ಸ್ಗಳನ್ನು ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ಜಾಯಿಂಟ್ ಮಾಡಬೇಕಂದ್ರೆ ನಾವು ಅನ್ನು ಬಳಸ್ತೀವಿ ದ್ಯಾಟ್ ಸೊ ದ್ಯಾಟ್ ಬಳಸೋ ಮೂಲಕ ಈ ಕಾಮ ಮತ್ತು ಇನ್ವರ್ಟರ್ ಕಾಮ ತೆಗೆದುಬಿಟ್ವಿ ತೆಗೆದುಬಿಟ್ಟು ಇಲ್ಲಿ ಆಯ್ ಅಂದರೆ ಯಾರು ಈಗ ಅವನು ಹೇಳ್ತಾನೆ ಅವನು ಹೇಳ್ತಾನೆ ಏನಂತ ನಾನು ಸಂತೋಷದ ಇದ್ದೇನೆ ಅಂತ ಅಂದರೆ ಅವನೇ ಹೇಳ್ತಾ ಇದ್ದಾನೆ ಇಲ್ಲಿ ಆಯ್ ಅಂದರೆ ಯಾರು ಅವನು ಅದಕ್ಕೆ ನಾವು ಏನು ಬರೀಬೇಕು ಆಯ್ ಇಲ್ಲಿ ಹಿ ಅಂತ ಬರಿಬೇಕು ಹೀ ನೆಕ್ಸ್ಟ್ ಆ್ಯಮ್ ಉಳಿತು ಈ ಆ್ಯಮ್ ಅಂದು ನೋಡಿದಾಗ ನಮ್ಗೆ ಏನೇ ಗೊತ್ತಾಗುತ್ತೆ ಇದು ಸಿಂಪ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ ಪ್ರೆ ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸ್ ಕೂಡ ಅಂತೀವಿ ನಾವು ಪ್ರೆಸೆಂಟ್ ಕಂಟಿನ್ಯೂ ಇದ್ದಾಗ ಇಲ್ಲಿ ಏನು ರೂಲ್ ಇದೆ ನೋಡಿ ಪ್ರೆಸೆಂಟ್ ಕಂಟಿನ್ಯೂ ಇದ್ದಾಗ ಇನ್ ಡೈರೆಕ್ಟ್ ಸ್ಪೀಚನ್ನು ಪಾಸ್ಟ್ ಕಂಟಿನ್ಯೂ ಟೆನ್ಸಲ್ಲಿ ಮಾಡಬೇಕು ಪಾಸ್ಟ್ ಕಂಟೆಂಟರ್ಸಲ್ಲಿ ವಾಜ್ ವೇರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ಸ್ ಬರುತ್ತೆ ಸೊ ಈ ಮುಂದೆ ನಾವು ವಾಜ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ನ ಬಳಸ್ತೀವಿ ಹಿ ವಾಸ್ ಅಂದರೆ ಆ್ಯಮ್ ಇದೆ ಆಯಿತು ವಾಜ್ ಆಯಿತು ಹ್ಯಾಪಿ ಇದ್ದು ಹ್ಯಾಪಿ ಅಂತಲೇ ಬರೀಬೇಕು ಇಷ್ಟು ಬರೆದು ನಾವು ಫುಲ್ ಶಾಪ್ ಕೊಟ್ಟರೆ ಸಾಕು ಇದು ಏನಾಯ್ತು ಅಂದರೆ ಇದು ಇನ್ಡೈರೆಕ್ಟ್ ಸ್ಪೀಚ್ ಓಕೆ ನೋಡಿ ಎಷ್ಟು ಸಿಂಪಲ್ ಆಗಿದೆ ನಾವು ಕೆಲವೊಂದು ಸ್ಟೂಡೆಂಟ್ಸ್ ಹೇಳ್ತಾ ಇರ್ತಾರೆ ಸರ್ ಡೈರೆಕ್ಟ್ ಇಂಡೈರೆಕ್ಟ್ ತುಂಬ ಟಫ್ ಆಗ್ತಾಯಿದೆ ದಯವಿಟ್ಟು ಗ್ರಾಮರ್ ವೀಡಿಯೋನ ಮಾಡಿ ಅಂತ ಸಾಕಷ್ಟು ಕಾಮೆಂಟ್ಗಳನ್ನು ಮಾಡ್ತಾಯಿದ್ರು ಸೊ ಅವ್ರ ಸಲುವಾಗಿ ಗೊತ್ತು ನಾನು ಈ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು ಎಷ್ಟು ಸಿಂಪಲ್ ಇದೆ ನೋಡಿ ಹೀ ಸೈಡ್ ಐ ಆಮ್ ಹ್ಯಾಪಿ ಇದ್ದಾನ ಹೀ ಸೈಡ್ ದ್ಯಾಟ್ ಹೀ ವಾಸ್ ಹ್ಯಾಪಿ ಇದು ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ನ ಒಂದು ರಿಪೋರ್ಟೆಡ್ ಸ್ಪೀಚ್ ಇದ್ದದನ್ನು ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನಂತಂದರೆ ಪಾಸ್ಟ್ ಕಂಟಿನ್ಯೂ ಟೆನ್ಸಲ್ಲಿ ಆಯಿತು ಈ ಥರ ನಾವು ರೂಲ್ಗಳನ್ನ ಅಪ್ಲೈ ಮಾಡಿಕೊಂಡು ಡೈರೆಕ್ಟ್ ಇದ್ದದನ್ನು ಇನ್ ಡೈರೆಕ್ಟ್ ಮಾಡ್ತೀವಿ ಹೌದಾ ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ನೋಡಿದಾಗ ನಿಮ್ಗೆ ಕ್ಲಿಯರಾಗಿ ಐಡಿಯಾ ಬಂದಿರಬೇಕು ಸೊ ನಾವೀಗ ಬೇರೆ ಬೇರೆ ಟೆನ್ಸಲ್ಲಿ ಮಾಡೋಣ ಒಂದು ಸಿಂಪಲ್ ಪ್ರೆಸೆಂಟಲ್ಲಿ ಮಾಡೋಣ ಒಂದು ಪ್ರೆಸೆಂಟ್ ಕಂಟಿನ್ಯೂ ಅಲ್ಲಿ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸಲ್ಲಿ ಮತ್ತು ಅಸರಿಟಿವ್ ಕೊಟ್ಟಾಗ ಇಂಟ್ರಾಗೇಟಿವ್ ಕೊಟ್ಟಾಗ ಇಂಪೇರಿಟಿವ್ ಸೆಂಟೆನ್ಸಲ್ಲಿ ಕೊಟ್ಟಾಗ ಬೇರೆ ಬೇರೆ ಮೆಥಡ್ ಇರುತ್ತೆ ಅವುಗಳನ್ನು ಗೊತ್ತಾಗಬೇಕಂದ್ರೆ ವೀಡಿಯೋನ ಕೊನೆವರೆಗೂ ನೋಡಿ ಸೊ ನಿಮ್ಗೆ ಒಂದೇ ಎಕ್ಸಾಂಪಲ್ ಮುಗಿಸಿದ್ವಿ ಈಗ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ ರಾಧಾ ಸೇಠ್

ಐ ಲೈಕ್ ಹಾಟ್ ಕಾಫಿ ಅಂತ ರಾಧಾ ಹೇಳ್ತಾ ಇದ್ದಾಳೆ ಇಲ್ಲಿ ಲೈಕ್ ಅನ್ನೋದು ವರ್ಬ್ ಇದು ಸಿಂಪಲ್ ಪ್ರೆಸೆಂಟ್ ಇದೆ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಈ ಡೈರೆಕ್ಟ್ ಸ್ಪೀಚ್ ಇದೆ ನಾವೀಗ ಇನ್ ಡೈರೆಕ್ಟ್ ಮಾಡಬೇಕಂದ್ರೆ ಯಾವ ಟೆನ್ಸ್ ಬೇಕು ನೋಡಿ ನಮ್ಮ ಊರು ಏನು ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಡೈರೆಕ್ಟ್ ಇದ್ದರೆ ಇನ್ಡೈರೆಕ್ಟನ್ನು ಸಿಂಪಲ್ ಪಾಸ್ಟಲ್ಲಿ ಮಾಡಬೇಕು ಅಂತ ಸೊ ಈಗ ಮಾಡೋಣ ನೋಡಿ ಇಲ್ಲಿ ರಾಧಾ ಸೇಡ್ ಇದ್ದನ್ನು ರಾಧಾ ಸೇಡ್ ಅಂತಲೇ ಬರೀಬೇಕು ರಾಧಾ ಸೇಡ್ ಈ ಕಾಮ ಮತ್ತು ಟು ಕಾಮ ಹೋಗಿ ಆ ಎರಡು ಸೆಂಟೆನ್ಸ್ಗಳ ರಿಪೋರ್ಟೆಡ್ ಮತ್ತು ರಿಪೋರ್ಟಿಂಗ್ ಸ್ಪೀಚನ್ನು ಜಾಯಿಂಟ್ ಮಾಡೋ ಸಲುವಾಗಿ ನಾವು ಸರ್ಟು ಸೆಂಟೆನ್ಸಲ್ಲಿ ದಟ್ಟನ್ನು ಬಳಸ್ತೀವಿ ಹೌದಾ ಇಷ್ಟು ಮಾಡಿದೀವಿ ಈಗ ಇಲ್ಲಿ ಆಯ್ ಅಂದರೆ ಯಾರು ಆಯ್ ಅಂದರೆ ರಾಧಾ ಸೊ ಆಯ್ ಬದಲಿಗೆ ನಾವು ಏನು ಬರ್ತೀವಿ ಸಿ ಅಂತ ಬರ್ತೀವಿ ರಾಧಾ ಇಸ್ ಫೆಮಿನೈನ್ ಜೆಂಡರ್ ಸ್ತ್ರೀಲಿಂಗ ಅದಾ ಈಗ ಲೈಕ್ ಇದೆ ನಾವೀಗ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಮಾಡಬೇಕು ಯಾಕಂದರೆ ಇದು ಸಿಂಪಲ್ ಪ್ರೆಸೆಂಟಲ್ಲಿದೆ ನಾವು ಸಿಂಪಲ್ ಪಾಸ್ಟಲ್ಲಿ ಮಾಡಬೇಕು ಸಿಂಪಲ್ ಪಾಸ್ಟಲ್ಲಿ ಮಾಡಬೇಕಂದ್ರೆ ಅಸರ್ಟಿವ್ ಟ್ಯೂ ಸೆಂಟರ್ಸಲ್ಲಿ ಯಾವುದೇ ಹೆಲ್ಪಿಂಗ್ ಬೇಕಾಗಿಲ್ಲ ನಮ್ಮ ನೇರವಾಗಿ ವರ್ಬ್ ವೀಟು ಅಲ್ಲಿ ಮಾಡಬೇಕು ಅಂದರೆ ಕ್ರಿಯಾಪದವನ್ನು ಪಾಸ್ಟ್ ಟೆನ್ಸಲ್ಲಿ ಮಾಡಬೇಕು ಲೈಕ್ ಏನಾಗುತ್ತೆ ಲೈಕ್ಡ್ ಸಿ ಲೈಕ್ಡ್ ಹಾಟ್ ಕಾಫಿ ಹೇಗಿದೆ ಹಾಗೆ ಹಾಟ್ ಕಾಫಿ ನೋಡಿ ಈಗ ರಾಧಾ ಸೇಟ್ ಟೆಟ್ ಸಿ ಲೈಕ್ಡ್ ಹಾಟ್ ಕಾಫಿ ಅಂದರೆ ಡೈರೆಕ್ಟ್ ಸ್ಪೀಚನ್ನು ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಸ್ಪೀಕರ್ ಏನು ಹೇಳ್ತಾರೋ ಅವ್ರು ಹೇಳಿದ ಹಾಗೆ ಹೇಳೋದೇ ಡೈರೆಕ್ಟ್ ಸ್ಪೀಚ್ ಅವರು ಹೇಳಿದ್ದನ್ನು ನಮ್ಮ ಭಾಷೆಗಳಲ್ಲಿ ನಮ್ಮ ಮಾತುಗಳಲ್ಲಿ ನಮ್ಮ ಸ್ವಂತ ವಾಕ್ಯಗಳಲ್ಲಿ ಏನು ಹೇಳ್ತೀವೋ ಅದು ಇನ್ ಡೈರೆಕ್ಟ್ ಸ್ಪೀಚ್ ನೋಡಿ ಇಲ್ಲಿ ರಾಧಾ ಹೇಳ್ತಾಳೆ ನಾನು ನನಗೆ ಹಾಟ್ ಕಾಫಿ ಅಂದರೆ ತುಂಬ ಇಷ್ಟ ಇಲ್ಲಿ ಏನಾಯಿತು ರಾಧಾ ಏನು ಹೇಳ್ದು ಅಂದರೆ ಅವಳಿಗೆ ಹಾಟ್ ಕಾಫಿ ಅಂದರೆ ತುಂಬ ಇಷ್ಟ ಅಂತ ನಾನು ಹೇಳಿದೆ ಎಸ್ ಇದನ್ನು ನಾವು ಏನಂತೀವಿ ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ ಸೊ ಒನ್ ಮೋರ್ ಎಕ್ಸಾಂಪಲ್ ನೋಡೋಣ ಇದು ನಾವೀಗ ಯಾವಾಗ ಮುಗಿಸಿದ್ವಿ ನೋಡಿ ಇದು ಕೊಟ್ಟಂಥ ಸೆಂಟೆನ್ಸು ಸಿಂಪಲ್ ಪ್ರೆಸೆಂಟ್ ಆಯಿತು ಇದು ಸೆಂಟೆನ್ಸ್ ಏನಿದೆ ಎರಡನೇದು ಪ್ರೆಸೆಂಟ್ ಕಂಟಿನ್ಯೂ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂ ಕಲ್ತೀವಿ ಈಗ ನೆಕ್ಸ್ಟ್ ನಾವು ನೋಡೋಣ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯಾವ ಥರ ಮಾಡಬೇಕು ನೋಡಿ ಥರ್ಡ್ ಎಕ್ಸಾಂಪಲ್ ಸಂಜು ಸೇ ಟು ಪವನ್

ಐ ಹ್ಯಾವ್ ರಿಟನ್ ಪೊಯಮ್ಸ್ ಈಗ ಇಲ್ಲಿವರೆಗೆ ನಾವು ನೋಡಿದ್ವಿ ರಿಪೋರ್ಟಿಂಗ್ ಸ್ಪೀಚಲ್ಲಿ ಇಲ್ಲಿ ಹಿ ಅಂತ ಒಂದೇ ಬಂದಿತ್ತು ಸಬ್ಜೆಕ್ಟು ಎರಡನೇ ಸೆಂಟ್ ಎಕ್ಸಾಂಪಲಲ್ಲಿ ರಾಧಾ ಅಂತ ಒಂದು ಸಬ್ಜೆಕ್ಟ್ ಬಂದಿತ್ತು ಬಟ್ ಇಲ್ಲಿ ನಾವು ಎರಡು ಸ್ಪೀಕರನ್ನು ಕಾಣ್ತಿದ್ವಿ ಇಬ್ಬರು ಜನ ಇದ್ದೀವಿ ಒಂದು ಸಂಜು ಇನ್ನೊಂದು ಪವನ್ ಸೊ ಇಬ್ಬರು ಬಂದಾಗ ನಾವು ಏನು ಮಾಡ್ಬೇಕಂದ್ರೆ ಈಗ ಒಬ್ಬರು ಬಂದಾಗ ಹಿ ಸೈಡ್ ಇನ್ ಇಂಡ್ ಸ್ಪೀಚಲ್ಲಿ ಹೀ ಸೈಡ್ ಅಂತಲೇ ಬರೆದಿದ್ವಿ ಇಲ್ಲಿ ರಾಧಾ ಸೈಡ್ ಇದನ್ನ ಇನ್ ಡೈಸ್ ಸ್ಪೀಚಲ್ಲಿ ಕೂಡ ರಾಧಾ ಸೈಡ್ ಅಂತಲೇ ಬರೆದಿದ್ವಿ ಸಿಂಗಲ್ ಇದ್ದಾಗ ಸೊ ಡಬಲ್ ಇಬ್ರು ಜನ ಇದ್ದಾಗ ನಾವು ಏನು ಬರೀಬೇಕಂದ್ರೆ ಈ ಸೇಜ್ ಟು ಬದಲಿ ಟೋಲ್ಡ್ ಅಂತ ಬರೀಬೇಕು ಈ ಸೇಡ್ ಟೂ ಅನ್ನ ತೆಗೆದು ಟೋಲ್ಡ್ ನೋಡಿ ನಾನೀಗ ಇನ್ ಟೈಪ್ ಮಾಡ್ತೀನಿ ನೋಡಿ ಸಂಜು ಸೇಡ್ ಟು ಬದಲಿ ಟೋಲ್ಡ್ ಪವನ್ ಈಗ ಎರಡು ಸೆಂಟೆನ್ಸ್ ಜಾಯಿಂಟ್ ನಾವು ದ್ಯಾಟ್ ಅಂತಕ್ಕಂಥ ಕನ್ಜೆಕ್ಷನ್ ಅನ್ನು ಬಳಸ್ತೀವಿ ಹೌದಾ ನೋಡಿ ಈಗ ಸಂಜು ಟೋಲ್ಡ್ ಪವನ್ ದ್ಯಾಟ್ ಇಲ್ಲಿ ಸಂಜು ಏನು ಹೇಳ್ತಾನೆ ಪವನ್ಗೆ ನಾನು ಕವನಗಳನ್ನು ಬರೆದಿದ್ದೇನೆ ಸಂಜು ಹೇಳಿದ್ದಾನೆ ಸೊ ಆ ಬದಲಿಗೆ ನಾವು ಏನು ಬರೀಬೇಕಂದ್ರೆ ಇಲ್ಲಿ ಹಿ ಅಂತ ಬರೀಬೇಕು ಸಂಜು ಇಸ್ ಅ ಹಿ ಹೌದಾ ಈಗ ಇದು ಕೊಟ್ಟಂಥ ಟೆನ್ಸು ಹ್ಯಾವ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಡ್ ಬಂದಿದೆ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿದೆ ಸೊ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಡೈರೆಕ್ಟ್ ಟೆನ್ಸ್ ಇದ್ದಾಗ ಇನ್ ಡೈರೆಕ್ಟನ್ನು ಯಾವ ಟೆನ್ಸಲ್ಲಿ ಮಾಡಬೇಕು ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟಲ್ಲಿ ಮಾಡಬೇಕು ಈಗ ನಾನು ಪಾಸ್ಟ್ ಪರ್ಫೆಕ್ಟಲ್ಲಿ ಮಾಡಬೇಕಂದ್ರೆ ಏನು ಬೇಕಂದರೆ ಇಲ್ಲಿ ಹ್ಯಾವ್ ಬದಲಿಗೆ ಏನು ಬಿಡಿಸ್ಬೇಕು ನಾವು ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಇದೆ ಪಾಸ್ಟ್ ಪರ್ಫೆಕ್ಟ್ ಮಾಡ್ತಾ ಮಾಡ್ತಾಯಿದ್ವಿ ಪಾಸ್ಟ್ ಪರ್ಫೆಕ್ಟಲ್ಲಿ ಹ್ಯಾಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಡ್ ಬರುತ್ತೆ ಸೊ ಹೀ ಹ್ಯಾಡ್ ಅಂತ ಬರೀಬಿಡಿ ಹ್ಯಾವ್ ಬದಲಿಗೆ ಹ್ಯಾಡ್ ಬಂತು ಆಮೇಲೆ ರಿಟರ್ನ್ ಪಾಯಿಂಟ್ಸ್ ಯಾವ ಥರ ಇದೆ ಅದನ್ನೇ ಸೇಮ್ ಆಗಿ ಬರಿಬೇಕು ಇವುಗಳಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಇಲ್ಲಿ ಬದಲಾವಣೆ ಆಗೋದು ಒಂದೇನಂದರೆ ಒಂದು ಸಬ್ಜೆಕ್ಟು ಒಂದು ಹೆಲ್ಪಿಂಗ್ ವರ್ಡ್ ಈ ಎರಡು ಮಾತ್ರ ಚೇಂಜ್ ಆಗುತ್ತೆ ಉಳಿದಂಥದ್ದೆಲ್ಲ ಯಾವುದೇ ಚೇಂಜ್ ಆಗೋದಿಲ್ಲ ಈಗ ನೋಡಿ ಸಂಜು ಟೋಲ್ಡ್ ಪವನ್ ದ್ಯಾಟ್ ಹಿ ಹ್ಯಾಡ್ ರಿಟನ್ ಪೊಯಮ್ಸ್ ಇದನ್ನು ನಾವು ಇನ್ ಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ ಈ ಥರ ನಾವು ಇನ್ ಡೈರೆಕ್ಟ್ ಸ್ಪೀಚನ್ನು ಮಾಡಬೇಕು ಈಗ ನಾವು ಮೂರು ಟೆನ್ಸ್ ಕಲ್ತೀವಿ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂ ಪ್ರೆಸೆಂಟ್ ಪರ್ಫೆಕ್ಟ್ ಈಗ ಉಳಿದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೌದಾ ಸೊ ಅದರ ಎಕ್ಸಾಂಪಲನ್ನು ಈಗ ನೋಡೋಣ ಎಕ್ಸಾಂಪಲ್ ನಂಬರ್ ಫೋರ್ ಎಕ್ಸಾಂಪಲ್ ನಂಬರ್ ಫೋರು ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಇಲ್ಲುತ್ತೆ Not anything? he said. He said Poja has been Poja has been playing chess playing chess. Okay. ನೀವೆಲ್ಲ ನೋಡ್ತಾ ಇರ್ಬೋದು ಹೀ ಸೈಡ್ ಅನ್ನೋದು ಏನಾಗುತ್ತೆ ಇದು ರಿಪೋರ್ಟಿಂಗ್ ಸ್ಪೀಚ್ ಪೂಜೆ ಹ್ಯಾಸ್ ಬಿನ್ ಪ್ಲೇಯಿಂಗ್ ಚೆಸ್ ಅನ್ನೋದು ರಿಪೋರ್ಟೆಡ್ ಸ್ಪೀಚ್ ಅದು ಇನ್ವರ್ಟೆಡ್ ಕಮಾಂಟಿದ್ದುದು ರಿಪೋರ್ಟೆಡ್ ಸ್ಪೀಚ್ ಇದು ಟೆನ್ಸ್ ನೋಡಿ ಈಗ ಪೂಜಾ ಹ್ಯಾಸ್ ಬಿನ್ ಹ್ಯಾಸ್ ಬಿನ್ ಹ್ಯಾವ್ ಬಿನ್ ಅಂತಕ್ಕಂಥ ಹೆಲ್ಪಿಂಗ್ ಅವ್ರು ಬರೋದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸಲ್ಲಿ ಓಕೆ ಈಗ ನಾವೇನು ಬೇಕು ಇನ್ ಡೈರೆಕ್ಟ್ ಮಾಡಬೇಕು ಇನ್ ಡೈರೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಸ್ಪೀಕರ್ ಒಂದೈದು ಸಲುವಾಗಿ ನಾವು ಈ ಸೈಡ್ ಇದ್ದದನ್ನ ಈ ಸೈಡ್ ಅಂತಲೇ ಬರಿತೀವಿ ನೆಕ್ಸ್ಟ್ ಎರಡು ಸೆಂಟೆನ್ಸ್ಗಳನ್ನ ರಿಪೋರ್ಟಿಂಗ್ ಮತ್ತು ರಿಪೋರ್ಟೆಡ್ ಸ್ಪೀಚ್ಗಳನ್ನ ಜಾಯಿಂಟ್ ಮಾಡೋ ಸಲುವಾಗಿ ದ್ಯಾಟ್ ಅಂತ ಬಳಸ್ತೀವಿ ದ್ಯಾಟ್ ಈಗ ಪೂಜೆ ಇದ್ದದ್ದು ಪೂಜೆ ಅಂತ ಹೆಸರೇ ಕೊಟ್ಟಿದ್ದಾರೆ ಹಾಯಿ ಕೊಟ್ಟಾಗ ಏನೋ ಚೇಂಜ್ ಆಗ್ತಿತ್ತು ಇಲ್ಲಿ ನಮಗೆ ಪೂಜೆ ಇದ್ದ ಪೂಜೆನೇ ಬರಿಬೇಕು ದ್ಯಾಟ್ ಪೂಜಾ ಆಯಿತಾ ಈಗ ಹ್ಯಾಸ್ ಬಿನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಟೆನ್ಸ್ ಇದ್ದಾಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಟೆನ್ಸಲ್ಲಿ ಮಾಡ್ತೀವಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದದೋ ಅದು ಇಲ್ಲಿ ಬರಿಬೇಕು ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಇದೆ ನಾವೀಗ ಹೆಲ್ಪಿಂಗ್ ವರ್ಬ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಯಾವ್ದು ಬರುತ್ತೆ ಅಂದರೆ ಹ್ಯಾಡ್ ಬೀನ್ ಬರುತ್ತೆ ಸೊ ಹ್ಯಾಸ್ ಬೀನ್ ಬದಲಿ ಹ್ಯಾಡ್ ಬೀನ್ ಈ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು ಆಯಿತಾ ಸಬ್ಜೆಕ್ಟ್ ಆಯಿತು ಹೆಲ್ಪಿಂಗ್ ವರ್ಬ್ ಮುಗಿಸಿದ್ವಿ ಮುಂದೆ ಉಳಿದಿದ್ದೆಲ್ಲ ಸೇಮ್ ಬರಿಬೇಕು ವರ್ಬೋ ಮತ್ತು ಓದ್ದಂತಕ್ಕಂಥ ಎಲ್ಲ ಪ್ರೆಡಿಕೇಟ್ ಆಗಿರ್ಬೋದು ಹೌದಾ ಆದಮೇಲೆ ಪ್ಲೇಯಿಂಗ್ ಚೆಸ್ ಇದೆ ಅದನ್ನೇ ಅದ ಹಾಗೆ ಬರೆದು ಬಿಡೋಣ ಪ್ಲೇಯಿಂಗ್ ಚೆಸ್ ಈ ನೋಡಿ ಕಾಮನ್ ನಾವು ಬಿಡ್ತೀವಿ ಈಗ ನೋಡಿ ಹಿಸೆಡ್ ದ್ಯಾಟ್ ಪೌಜ ಹ್ಯಾಡ್ ಬೀನ್ ಪ್ಲೇಯಿಂಗ್ ಚೆಸ್ ನೋಡಿ ಎಷ್ಟು ಸಿಂಪಲ್ ಆಗಿದೆ ಭಾಳ ಜನ ವಿದ್ಯಾರ್ಥಿಗಳು ಏನಕ್ಕೆ ಗೊತ್ತಾರೆ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೊಂಡು ತುಂಬ ಟಫ್ ಅಂತ ನಿಜವಾಗ್ಲೂ ತುಂಬ ಟಫ್ ಏನಿಲ್ಲ ಅದು ಮೆಥಡ್ಗಳನ್ನ ಅರ್ಥ ಮಾಡ್ಕೋಬೇಕು ಇಲ್ಲಿರ್ತಕ್ಕಂಥ ಇಷ್ಟು ಟೇಬಲನ್ನು ಒಂದು ವೇಳೆ ನೀವು ನೆನಪಿಟ್ಕೊಂಡ್ರೆ ಅಂದರೆ ಎಲ್ಲ ಟೆನ್ಸಲ್ಲಿ ಕೂಡ ಸ್ವಲ್ಪ ಮಾತ್ರ ಬದಲಾವಣೆ ಇದೆ ಅಷ್ಟೇ ನೋಡೋಣ ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಯಾವುದಂದ್ರೆ ಮಾಡೆಲ್ ವರ್ಬ್ ಬಂದಾಗ ಯಾವ ಥರ ಮಾಡಬೇಕು ಡೈರೆಕ್ಟ್ ಇಂಡೆಕ್ಟ್ ಸ್ಪೀಚನ್ನು ಮಾಡೆಲ್ ವರ್ಬ್ ಗೊತ್ತಲ್ಲ ಮಾಡಲ್ ವರ್ಬ್ ಅಂದರೆ ಕ್ಯಾನ್ ಕುಡ್ ಮೇ ಮೈಟೊ ಆ ಟು ಡೆರ್ ಟು ಶುಡ್ ವುಡ್ ಈ ಥರದ ಮಾಡಲ್ಸ್ ಬಂದಾಗ ನೋಡಿ ಒಂದು ಎಕ್ಸಾಂಪಲ್ ಈಗ ನೋಡೋಣ ಎಕ್ಸಾಂಪಲ್ ನಂಬರ್ ಫೈ ಶ್ರೇಯಾ ಸೈಟ್ ಶ್ರೇಯಾ ಸೈಟ್ ಕಾಮ ಇನ್ ಕಾಮ ಐ ಕ್ಯಾನ್ ಡೂ ಇಟ್ ನೌ ಐ ಕ್ಯಾನ್ ಡೂ ಇಟ್ ನೌ ನೌ ಅಂದರೆ ಈಗ ಓಕೆ ಇನ್ನು ಸ್ವಲ್ಪ ಎಕ್ಸಾಂಪಲ್ ಡಿಫ್ರೆಂಟ್ ಆಗಿದೆ ನೋಡಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಐ ಕ್ಯಾನ್ ಡೂ ಇಟ್ ಇದು ನೋಡಿದಾಗ ನಮ್ಗೆ ಏನು ಅನ್ನಿಸ್ತಾ ಇದೆ ಮಾಡೆಲ್ವರ್ ಬಂದಿದೆ ಇಲ್ಲಿ ಹೌದಾ ಈ ಥರ ಬಂದಾಗ ಯಾವ ಥರ ಮಾಡಬೇಕು ನಾವು ಈ ಸೈಡ್ ನಾವು ಹೀ ಸೈಡ್ ಅಂತಲೇ ಶ್ರೇಯ ಸೈಡ್ ಶ್ರೇಯ ಸರಿಯ ಸೈಡ್ ಅಂತಲೇ ಬರೋಣ

ಡು ಇಟ್ ಅದ ಹೇಗಿದೆ ಹಾಗೆ ಬರೀಬೇಕು ಡು ಇಟ್ ಒಂದು ಇಲ್ಲಿ ಏನು ಚೇಂಜ್ ಬೇಕಂದರೆ ಈ ನೌ ಅಂತ ಬಂದಿದೆಯಲ್ಲ ನೌ ಅನ್ನು ಡೈರೆಕ್ಟ್ ಸ್ಪೀಚಲ್ಲಿ ಬಂದಾಗ ಇನ್ ಡೈರೆಕ್ಟ್ ಮಾಡಿದ ಮೇಲೆ ನೌ ಏನಾಗುತ್ತೆ ದೆನ್ ಆಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೌ ಅನ್ನೋದು ದೆನ್ ಆಗುತ್ತೆ ಸೊ ಅದನ್ನು ಚೇಂಜ್ ಮಾಡಬೇಕು ಸಿಂಪಲ್ ನೋಡಿ ಈಗ ಶ್ರೇಯಾ ಸೆಟ್ ದ್ಯಾಟ್ ಸಿ ಡೂ ಇಟ್ ದೆನ್ ಸಿಂಪಲ್ ಆಗಿದೆ ಅಂದರೆ ನಮ್ಗೆ ನೇಮ್ ಬಿಟ್ಕೋಬೇಕು ಏನಂದರೆ ಕ್ಯಾನ್ ಏನಾಗುತ್ತೆ ಗುಡ್ ಆಗುತ್ತೆ ಈ ನೌ ಅಂತದ್ದು ಬಂದಾಗ ದೆನ್ ಆಗುತ್ತೆ ಇಷ್ಟನ್ನೇ ಇಂಪ್ರೀಗಳು ಸಾಕು ಉಳಿದಿದೆಲ್ಲ ಸೇಮ್ ನಾವಿಗೆ ಏನು ಮೊದಲಿನ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ದೀವೋ ಅದೇ ಥರನೇ ಬಳಸಬೇಕು ಯಾವುದೇ ಕಾರಣಕ್ಕೂ ಮಾಡಲ್ಸ್ ಬಂದಾಗ ಮಾಡಲ್ ವರ್ಬಗಳು ಬಂದಾಗ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅದರ ಪಾಸ್ಟ್ ಟೆನ್ಸನ್ನು ಪಾಸ್ಟ್ ಫಾರ್ಮನ್ನು ಬರೀಬೇಕು ಕ್ಯಾನ್ ನ ಪಾಸ್ಟ್ ಫಾರ್ಮ್ ಕುಡ್ ಓಕೆ ನೆಕ್ಸ್ಟ್ ಮತ್ತೆ ಒಂದು ಡಿಫ್ರೆಂಟ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ ಯಾವುದು ಅಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದಾಗ ನಾವು ಇಲ್ಲಿವರೆಗೆ ಐದು ಎಕ್ಸಾಂಪಲ್ ನೋಡ್ತೀವಿ ಇವೆಲ್ಲ ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಪ್ರತಿಪಾದನಾ ವಾಕ್ಯ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಈಗ ನಾನು ಹೇಳ್ತಾ ಇರೋದು ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಅಂದರೆ ಪ್ರಶ್ನಾರ್ಥಕ ವಾಕ್ಯಗಳು ಬಂದಾಗ ಡೈರೆಕ್ಟ್ ಇದ್ದದನ್ನು ಇನ್ ಡೈರೆಕ್ಟ್ ಹ್ಯಾಗ್ ಮಾಡಬೇಕು ಒಂದು ಎಕ್ಸಾಂಪಲ್ ನೋಡಿ ತುಂಬ ಸಿಂಪಲ್ ಆಗಿರುತ್ತೆ ಎಕ್ಸಾಂಪಲ್ ನಂಬರ್ ಸಿಕ್ಸ್ ಹೀ ಸೇ ಟು ಮೀ ಹೀ ಸೇಡ್ ಟು ಮೀ ಕಾಮ ಇನ್ ಇನ್ ಕಾಮ

ಇದು ಪ್ರಶ್ನೆ ವಾಕ್ಯ ಬಂದಿದೆ ಪ್ರಶ್ನಾರ್ಥಕ ಚಿಹ್ನೆ ಬಂದಿದೆ ಅಂದರೆ ಇಟ್ ಈಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇಂಟ್ರಾಗೆಟಿವ್ ಸೆಂಟೆನ್ಸ್ ಬಂದಾಗ ನಾವು ಎರಡು ಮೆಥಡಲ್ಲಿ ಡೈರೆಕ್ಟಾಗಿ ಇಂಡ್ಯಾಕ್ಟ್ ಮಾಡ್ತೀವಿ ಈ ಕೊಟ್ಟಂಥ ಇಂಟ್ರಾಗೇಟಿವ್ ಸೆಂಟೆನ್ಸ್ ಎಸ್ ಆರ್ ನೋ ಟೈಪ್ ಇದನ್ನು ಅಥವಾ ಡಬ್ಲ್ಯೂ ಎಚ್ ಇದೆಯನ್ನು ನೋಡ್ಕೋಬೇಕು ಈಗ ಬಿಗಿನಿಂಗಲ್ಲಿ ಡಬ್ಲ್ಯೂ ಹೆಚ್ ಬಂದಿದೆ ಅಂದರೆ ಇದು ಡಬ್ಲ್ಯೂ ಎಚ್ ಕ್ವಶನ್ ಇದೆ ಡಬ್ಲ್ಯೂ ಹೆಚ್ ಕ್ವಶನ್ ಇದ್ದಾಗ ನಾವು ಅದರ ಡಬ್ಲ್ಯೂ ಹೆಚ್ ಇದೆಯೋ ಅದನ್ನು ಬಳಸ್ತೀವಿ ವೈ ಇದ್ದರೆ ವೈ ವಾಟ್ ಇದ್ದರೆ ವಾಟ್ ವೆನ್ ಇದ್ದರೆ ವೆನ್ ಒಂದು ವೇ ಎಸ್ ಆರ್ ನೋ ಟೈಪ್ ಇದ್ದರೆ ಎಸ್ ನೋಟ್ ಟೈಪ್ ಅಂದರೆ ಏನಂತೆ ಬಿಗಿನಿಂಗಲ್ಲಿ ವಾಕ್ಯದ ಬಿಗಿನಿಂಗಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಇರುತ್ತೆ ಅದು ಬಂದಾಗ ಇಫ್ ಅಂತ ಅಥವಾ ವೆದರನ್ನು ಬೆಳೆಸ್ತೀವಿ ಅದು ಆ ನಂತರ ನೋಡೋಣ ಎಕ್ಸಾಂಪಲ್ ಈಗ ನಾನು ನೋಡೋದು ಯಾವುದು ಡಬ್ಲ್ಯೂ ಎಚ್ ಕ್ವೆಶನ್ ಬಂದಾಗ ಯಾವ ಥರ ಇಂಡೈರೆಕ್ಟ್ ಮಾಡಬೇಕು ನೋಡಿ ಇಲ್ಲಿ ಹೀ ಸೇ ಟು ಮೀ ಇದನ್ನ ಏನು ಮಾಡಬೇಕಂದ್ರೆ ಇಲ್ಲಿ ಮುಂದೆ ಪ್ರಶ್ನಾರ್ಥಕ ವಾಕ್ಯದ ಸಂದರ್ಭವಾಗಿ ಹೀ ಆಸ್ಕ್ಡ್ ಮೀ ಅಂತ ಮಾಡಬೇಕು ಅಲ್ಲಿ ನಾವು ಮೇಲುಗಡೆ ಏನು ಮಾಡ್ತೀವಿ ಸೇಡ್ ಅಥವಾ ಟೋಲ್ಡ್ ಅಂತ ಮಾಡ್ತಿದ್ವಿ ಬಟ್ ಇಲ್ಲಿ ಸೇಡ್ನು ಅಲ್ಲ ಟೋಲ್ಡು ಅಲ್ಲ ಪ್ರಶ್ನೆ ಕೇಳಿದ್ದಾನೆ ಯಾರು ಅವನು ನನಗೆ ಕೇಳಿದ್ದಾನೆ ಏನಂತ ನೀನು ಯಾಕೆ ಇಂಗ್ಲೀಷ್ ಮಾತಾಡ್ತಾಯಿಲ್ಲ ಹೌದಾ ನೋಡಿ ಅಂದರೆ ಇಲ್ಲಿ ಹೇಳಿಲ್ಲ ಕೇಳಿದ್ದಾನೆ ಅದಕ್ಕಾಗಿ ನಾವು ಏನು ಬರ್ತೀವಿ ಹೀ ಈ ಸೇಡ್ ಟು ಬದಲಿಗೆ ಆಸ್ಕ್ಡ್ ಹಿ ಆಸ್ಕ್ಡ್ ಮೀ ಹೌದಾ ಹಿ ಆಸ್ಕ್ಡ್ ಮೀ ಇಲ್ಲಿ ಯಾವುದೇ ಕಾರಣಕ್ಕೂ ಎರಡು ಸೆಂಟೆನ್ಸ್ಗಳನ್ನು ಜಾಯಿಂಟ್ ಮಾಡ್ಕೊ ಅನ್ನು ಬಳಸಬಾರ್ದು ಮೇಲಿನ ಐದು ಎಕ್ಸಾಂಪಲ್ಗಳಲ್ಲಿ ನಾವು ಧಟ್ಟನ್ನು ಬಳಸಿದ್ದೀವಿ ನೋಡಿರ್ಬೋದು ನೀವು ಇಲ್ಲ ಇಲ್ಲಿ ನೋಡಿ ದ್ಯಾಟ್ ಬಳಸಿದ್ವಿ ಇಲ್ಲಿ ಧ್ಯಾಟ್ ಬಳಸಿದ್ದೀವಿ ಇಲ್ಲಿ ದ್ಯಾಟ್ ಬಳಸಬಾರ್ದು ಯಾಕೆ ಬಳಸಬಾರ್ದು ಅಂದರೆ ಈ ಮುಂದೆ ಕೊಟ್ಟಂಥ ಸೆಂಟೆನ್ಸ್ ಇಂಟ್ರಗೆಟಿವ್ ಇದೆ ಮತ್ತು ಡಬ್ಲ್ಯೂ ಹೆಚ್ ಕ್ವಶನ್ ಇಲ್ಲಿದೆ ಸೊ ಅದಕ್ಕೆ ನಾವು ಏನು ಮಾಡಬೇಕು ನೇರವಾಗಿ ನಾವು ಡಬ್ಲ್ಯೂ ಹೆಚ್ ವರ್ಡನ್ನು ಹಚ್ಚಬೇಕು ದ್ಯಾಟ್ ಬದಲಿಗೆ ಈ ಡಬ್ಲ್ಯೂ ಎಚ್ ವಾಯ್ನೇ ಹಚ್ಚಬೇಕು ವಾಯ್ ಈಗ ಡೋಂಟ್ ಯು ಇದ್ ಏಮಕ್ಕೆಂದರೆ ಡೋಂಟ್ ಯು ಇದು ಡಿಡೆಂಟ್ ಡೋಂಟ್ ಇದು ಡಿಡೆಂಟ್ ಆಗಬೇಕು ಯಾಕಂದರೆ ಇದು ಸಿಂಪಲ್ ಪ್ರೆಸೆಂಟ್ ಇದೆ ಡೂ ಅಂತಕ್ಕಂಥ ಸಹಾಯಕ ಕ್ರಪದ ಸಿಂಪಲ್ ಪ್ರೆಸೆಂಟ್ ಇರುತ್ತೆ ಸಿಂಪಲ್ ಪ್ರೆಸೆಂಟ್ ಇದ್ದಾಗ ನಮ್ಮ ರೂಲ್ ಏನಿರ್ತಾ ಇದೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇಂಟ್ರಾಗೇಟಿವ್ ಮಾಡಬೇಕು ಅದಕ್ಕೆ ನಾನು ಏನು ಮಾಡ್ತೀವಿ ಡೋಂಟ್ ಇದು ಡೂ ಇದು ಡಿಡೆಂಟ್ ಹೌದಾ ಡಿಡೆಂಟ್ ನೆಕ್ಸ್ಟ್ ವೈ ಡಿಡೆಂಟ್ ಯು ಸ್ಪೀಕ್ ನೋಡಿ ವಾಯ್ ಡೋಂಟ್ ಯು ಇಲ್ಲಿ ನಾವು ಯು ಬದಲಿಗೆ ನಾವು ಯುವನೇ ಬಳಸ್ಬೋದು ಅಥವಾ ಆಯ್ ಕೂಡ ಬಳಸ್ಬೋದು ಯಾಕಂದರೆ ನನಗೆ ಹೇಳಿದ್ದಾನೆ ನಾನು ಅಂತ ಆಯ್ ಕೂಡ ಬಳಸಿದ್ರೆ ಓಕೆ ಬಟ್ ನಾನು ಯುವನೇ ಬಳಸ್ತೀವಿ ವೈ ಡೋಂಟ್ ಯು ವೈ ಡೋಂಟ್ ಯು ವೈ ಅಲ್ಲ ವೈ ಇಲ್ಲಿ ಸ್ವಲ್ಪ ಚೇಂಜ್ ಮಾಡೋಣ ಯಾಕಂದರೆ ಇಂಟಾಗೇಟಿವ್ ಸೆಂಟೆನ್ಸ್ ಇದ್ದಲ್ಲ ಎಸ್ ವಾಯ್ ವೈ ಆದ ನಂತರ ನಾವು ಏನು ಅಂದರೆ ನೇರವಾಗಿ ನಾವು ಇಲ್ಲಿ ಇನ್ ಡೈರೆಕ್ಟ್ ಸ್ಪೀಚನಿದೆ ಇಂಟ್ರಾಗೆಟಿವ್ ಸೆಂಟೆನ್ಸಲ್ಲಿದೆ ನಾವು ಇನ್ ಡೈರೆಕ್ಟ್ ಮಾಡೋ ಟೈಮಲ್ಲಿ ಇಂಟ್ರಾಗೆಟಿವ್ ಸೆಂಟೆನ್ಸಲ್ಲಿ ಮಾಡಬಾರ್ದು ಅಸರ್ಟಿಯಲ್ಲಿ ಮಾಡಬೇಕು ತಿನ ಹೇಳೋದು ಡೈರೆಕ್ಟ್ ಸ್ಪೀಚು ಇದ್ದಾಗ ಇನ್ ಡೈರೆಕ್ಟ್ ಸ್ಪೀಚನ್ನು ಇಂಟ್ರಾಗೆಟಿವ್ದಾಗೆ ಮಾಡಬಾರ್ದು ನಾವು ಅಸರ್ಟಿವಲ್ಲಿ ಮಾಡಬೇಕು ಸೊ ವೈ ಆ ವೈ ಆದ ನಂತರ ನಾವು ಯಾವುದೇ ಕಾರಣಕ್ಕೂ ಹೆಲ್ಪಿಂಗ್ ವರ್ಬನ್ನು ಬಳಸಬಾರ್ದು ಅದ್ರಲ್ಲಿ ಬದಲಿಗೆ ಇಲ್ಲಿ ಕೊಟ್ಟಂಥ ಸಬ್ಜೆಕ್ಟ್ ಬಳಸಬೇಕು ವೈ ಯು ಈಗ ಡಿಡೆಂಟ್ ಡಿಡೆಂಟ್ ಮುಂದಿದೆ ಸೇಮ್ ನೋಡಿ ಇಲ್ಲಿ ಏನು ಮಾಡ್ಬೇಕಂದ್ರೆ ಈ ಹೆಲ್ಪಿಂಗ್ ವರ್ಬನ್ನು ಸಬ್ಜೆಕ್ಟ್ ಜಾಗಲ್ಲಿ ಈ ಸಬ್ಜೆಕ್ಟನ್ನು ಹೆಲ್ಪಿಂಗ್ ವರ್ಬ್ ಜಾಗಲ್ಲಿ ಬಳಸ್ಬೇಕಷ್ಟೇ ಇಂಟ್ರಾಗೆಟ್ ಇದು ಅಸರ್ಟಿವ್ ಮಾಡಬೇಕಂದ್ರೆ ಅದಕ್ಕೆ ನಾನು ವೈ ಆದ್ಮೇಲೆ ಡು ಆ ಡೋಂಟ್ ಬಂದರೆ ಡಿಡೆಂಟ್ ಅಂತ ಬಳಸಲಿಲ್ಲ ಮೊದಲು ಈ ಸಬ್ಜೆಕ್ಟನ್ನು ತೆಗೆದುಕೊಂಡೆ ವೈ ಯು ವಾಯು ಡಿಡೆಂಟ್ ಟು ಸ್ಪೀಕ್ ಉಳಿದೆಲ್ಲ ಸೇಮ್ ಬರಿಬೇಕು ಸ್ಪೀಕ್ ಇಂಗ್ಲೀಷ್ ಸಿಂಪಲ್ ಮುಗಿತು ನೋಡಿ ಮುಂದೆ ಕ್ವಶನ್ ಮಾರ್ಕ್ ಇಡಬಾರ್ದು ಯಾಕಂದರೆ ನಾನೀಗ ಅಸರ್ಟಿವಲ್ಲಿ ಮಾಡ್ಕೊಂಡಿದ್ದೀನಿ ಇನ್ ಡೈರೆಕ್ಟ್ ಸ್ಪೀಚ್ ಮುಗಿತಾ ನಿಮಗೆ ಇಲ್ಲಿ ಇಂಟ್ರಾಗೆಟಿವಲ್ಲಿ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೋಬಾರ್ದು ಏನಂದರೆ ವೈ ಡಬ್ಲ್ಯೂ ಎಚ್ ಬಂದಾಗ ನಾವು ಆ ಡಬ್ಲ್ಯೂ ಎಚ್ ಪದನೇ ದೆಟ್ ಬದಲಿಗೆ ಬಳಸ್ತೀವಿ ಆ ನಂತರ ಯಾವುದೇ ಕಾರಣಕ್ಕೂ ಹೆಲ್ಪಿಂಗ್ ವರ್ಬನ್ನು ಬಳಸ್ಬಾರ್ದು ಮೊದಲು ಸಬ್ಜೆಕ್ಟ್ ಅಂತ ಹೇಳ್ಬೇಕು ಆಮೇಲೆ ಹೆಲ್ಪಿಂಗ್ ವರ್ಬ್ ಬಳಸಬೇಕು ನಾವು ಒಂದು ವೇಳೆ ಈ ಸಬ್ಜೆಕ್ಟ್ ಬದಲಿ ಬಿಗಿನಿಂಗಲ್ಲಿ ಹೆಲ್ಪಿಂಗ್ ವರ್ಬೆ ಬಳಸಿದ್ರೆ ಮತ್ತೆ ಇದು ಕೂಡ ಇಂಟ್ರಾಗೆಟಿವಲ್ಲಿ ಆಗುತ್ತೆ ಒಂದು ರೂಲ್ ಏನು ಹೇಳ್ತೀನಂದರೆ ಇನ್ ಡೈರೆಕ್ಟ್ ಡೈರೆಕ್ಟ್ ಸ್ಪೀಚ್ ಡೈರೆಕ್ಟ್ ಸ್ಪೀಚು ಇಂಟ್ರಗೆಟಿವ್ ಇದ್ದಾಗ ಇನ್ಡೈರೆಕ್ಟ್ ಯಾವಾಗಲೂ ಅಸರ್ಟಿವಲ್ಲೇ ಮಾಡಬೇಕು ಅಂತ ಇದೊಂದು ಕೇರ್ಫುಲ್ಲಾಗಿ ನೆನ್ಪಿಟ್ಕೊಳ್ಳಿ ಇದು ಎಸ್ ಆರ್ ಡಬ್ಲ್ಯೂ ಎಚ್ ಕ್ವಶನ್ ಬಂದಾಗ ಈ ಥರ ಮಾಡಿದೀವಿ ಒಂದು ವೇಳೆ ಎಸ್ ಆರ್ ನೋ ಟೈಪ್ ಬಂದಾಗ ಯಾವ ಥರ ಮಾಡಬೇಕು ಸೊ ಅದ್ರ ಬಗ್ಗೆ ಈಗ ನೋಡೋಣ ಓಕೆ ಎಕ್ಸಾಂಪಲ್ ಅಂಬ ಸೆವೆನ್ ಇದು ಕೂಡ ಇಂಟ್ರಾಗೇಟಿವ್ಲಿರುತ್ತೆ ಆ ಟೀಚರ್ ಸೇ ಟು ಮೀ ಟೀಚರ್ Said to me, uh, do you speak kannada do you speak kannada यू स्पीक् ना नोट ऑब्जर्व अब टीचर सेड टू मी

ಸೊ ಬಿಗಿನಿಂಗಲ್ಲಿ ಹೆಲ್ಪಿಂಗೋರ್ ಬಂದಾಗ ಅದು ಎಸ್ ಆರ್ ನೋ ಟೈಪ್ ಇರುತ್ತೆ ಎಸ್ ಆರ್ ನೋ ಟೈಪ್ ಇದ್ದಾಗ ನಾವು ಏನು ಮಾಡಬೇಕು ನೋಡೋಣ ಈಗ ಇದು ಪ್ರಶ್ನೆ ಕೇಳಿದಿದೆ ಟೀಚರ್ ಸೇ ಟು ಮೀ ಬದಲಿಗೆ ಸೇ ಟು ಬದಲಿಗೆ ಏನಾಗುತ್ತೆ ಆಸ್ ಆಗುತ್ತೆ ಹೌದಾ ಈಗ ನೋಡಿ ನಾನು ಟೀಚರ್ದು ಯಾವ ಥರ ಅದ ಅದೇ ಥರ ಬಿಡ್ತೀನಿ ಟೀಚರ್ ಇದು ಸೇಜ್ ಟು ಬದಲಿಗೆ ನಾನು ಆಸ್ಕಡ್ ಅಂತ ಬರಿತೀನಿ ಯಾಕಂದರೆ ಮುಂದೆ ಸೆಂಟೆನ್ಸ್ ಇಂಟಾಗೇಟಿವ್ ಇದೆ ಟೀಚರ್ ಆಸ್ಕ್ಡ್ ಮೀ ಇಲ್ಲಿ ದ್ಯಾಟ್ ಹಚ್ಚಬಾರ್ದು ಇಂಟ್ರಾಕೆಟಿವ್ ಸೆಂಟೆನ್ಸ್ ಇದ್ರು ದ್ಯಾಟ್ ಹಚ್ಚಬಾರ್ದು ಸೊ ದ್ಯಾಟ್ ಬದಲಿಗೆ ನಾವು ಏನು ಬಳಸಬೇಕು ಈ ಇಮ್ಯಾಗಿನ ಎಕ್ಸಾಂಪಲಲ್ಲಿ ವಾಯ್ ಇತ್ತು ವಾಯ್ ಅಂತ ಬಳಸಿದ್ವಿ ಇಲ್ಲಿ ಆ ಥರದ್ದು ಯಾವುದೇ ವರ್ಡ್ ಇಲ್ಲ ಡಬ್ಲ್ಯೂ ಹೆಚ್ ಇಲ್ಲ ಎಸ್ ಆರ್ ನೋಟ್ ಅಪ್ ಇದೆ ಎಸ್ ಆರ್ ನೋಟ್ ಇದ್ದಾಗ ಎರಡು ವಾಕ್ಯನ ಜಾಯಿಂಟ್ ಮಾಡೋ ಸಲುವಾಗಿ ನಾವು ಇಫ್ ಅಥವಾ ವೆದರ್ ಅಂತ ಬರಿತೀವಿ ನೆನಪಿಟ್ಕೊಳ್ಳಿ ನಾನು ಎರಡು ಬರಿ ತೋರಿಸ್ತೀನಿ ಯಾವುದಾದ್ರೂ ಒಂದನ್ನು ಬಳಸಬೇಕು ಓಕೆನಾ ವೆದರ್ ಡಬ್ಲ್ಯೂ ಎಚ್ ಇ ಟಿ ಎಚ್ ಇ ಆರ್ ವೆದರೇ ಬಳಸ್ಬೋದು ಅಥವಾ ಕೆಳಗಡೆ ನಾನು ಬರಿತೀನಿ ಇಫ್ ಅಂತ ಕೂಡ ನೀವು ಬಳಸ್ಬೋದು ಎಫ್ ಇಫ್ ಯಾವುದಾದ್ರೂ ಒಂದನ್ನು ಬಳಸಿ ಇಫ್ ಈಗ ಇಫ್ ಹಚ್ಚಿದ್ವಿ ನೇರವಾಗಿ ನೆಕ್ಸ್ಟ್ ನಾನು ಹೆಲ್ಪಿಂಗ್ ವರ್ಬ್ ತೊಗೋಬಾರ್ದು ಯಾಕಂದರೆ ನಾವೀಗ ಇನ್ ಟೈಟ್ ಮಾಡೋ ಟೈಮಲ್ಲಿ ಅಸರಿಟಿವಲಿ ಮಾಡಬೇಕು ಇಂಟ್ರಾಕೇಟಿವ್ ಇದ್ದರೂ ಕೂಡ ಅಸರಿಟಿವ್ ಮಾಡಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಅಲ್ಲಿ ಯು ಅಂತಕ್ಕಂಥ ಸಬ್ಜೆಕ್ಟನ್ನು ತೆಗೆ ತೆಗೆದುಕೊಳ್ತೀನಿ ಇಲ್ಲಿ ಯು ಅಂದರೆ ಯು ಅಂತೂ ಕೂಡ ಬರಿಬೋದು ಆಯ್ ಅಂತ ಕೂಡ ಬರಿಬೋದು ನಾನು ಆಯ್ ಅಂತ ಬರಿತೀನಿ ನೋಡಿ ಈಗ ವೆದರ್ ಆಯ್ ವೆದರ್ ಐ ಈಗ ಮುಂದೆ ಯಾವ ಟೆನ್ಸಲ್ಲಿ ಮಾಡಬೇಕು ಸ್ಪೀಕ್ ಅನ್ನೋದು ಪ್ರೆಸೆಂಟ್ ಇದೆ ಹೌದಾ ಸಿಂಪಲ್ ಪ್ರೆಸೆಂಟ್ ಇದೆ ಸಿಂಪಲ್ ಪ್ರೆಸೆಂಟ್ ಇದ್ದಾಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇಂಡೈರೆಕ್ಟನ್ನು ಮಾಡ್ತೀವಿ ಅಂದರೆ ಸ್ಪೀಕ್ ಬದಲಿಗೆ ನಾವು ಸ್ಪೋಕ್ ಅಂತ ಮಾಡಬೇಕಷ್ಟೇ ಐ ಸ್ಪೋಕ್ ಕನ್ನಡ ಕ್ವಶನ್ ಮಾರ್ಕನ್ನು ತೆಗಿಬೇಕು ನೋಡಿ ಎಷ್ಟು ಸಿಂಪಲ್ ಆಗಿದೆ ಇಲ್ಲಿ ಏನು ಮಾಡಿದೀವಿ ಅಷ್ಟೊಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ಟೀಚರ್ ಸೇ ಟು ಮೀದು ಟೀಚರ್ ಆಸ್ಕ್ಡ್ ಮೀ ಅಂತ ಮಾಡ್ಕೊಂಡಿವಿ ಈ ಎರಡು ರಿಪೋರ್ಟಿಂಗ್ ಮತ್ತು ರಿಪೋರ್ಟೆಡ್ ಸ್ಪೀಚ್ಗಳನ್ನು ಜಾಯಿಂಟ್ ಮಾಡ್ಬೇಕಂದ್ರೆ ನಾನು ಹೇಳಿದೀನಿ ಇಲ್ಲಿ ಎಸ್ ಆರ್ ನೋ ಟೈಪ್ ಇಂಟ್ರಾಗೇಟಿವ್ ಇರೋದ್ರಿಂದ ಈ ಅಥವಾ ವೆದರನ್ನು ಬಳಸಿದ್ದಬೇಕು ಯಾವುದಾದ್ರು ಒಂದು ಬರೆದಿದ್ದೀನಿ ಎರಡು ಕೂಡ ಬರೆದಿದ್ದೀನಿ ಬಟ್ ನೀವು ಒಂದು ಬಳಸಿ ಆ ನಂತರ ಹೆಲ್ಪಿಂಗ್ ವರ್ಕ್ ತೋಳೋ ಬದಲಿ ನಾನು ಸಬ್ಜೆಕ್ಟನ್ನು ತಿಳ್ಕೊಂಡೆ ಯಾಕಂದರೆ ಇಂಟ್ರಾಗೇಟಿವ್ ಇದ್ದಾಗ ನಾವು ಅಸರ್ಟಿವ್ ಮಾಡ್ಕೋಬೇಕು ಆಯ್ ಇನ್ನು ಸಿಂಪಲ್ ಪ್ರೆಸೆಂಟ್ ಇದ್ದ ಸಲುವಾಗಿ ನಾನು ಸಿಂಪಲ್ ಪಾಸ್ಟ್ ಸ್ಪೋಕ್ ಮಾಡಿಕೊಂಡೆ ಉಳಿದು ಕನ್ನಡ ಈಗ ನೋಡಿ ವೆದರ್ ಐ ಸ್ಪೋಕ್ ಕನ್ನಡ ಟೀಚರ್ ಮೀ ವೆದರ್ ಐ ಸ್ಪೋಕ್ ಕನ್ನಡ ಈಗ ಅಂದರೆ ನಾವು ಸೆವೆಂತ್ ಏಳು ಎಕ್ಸಾಂಪಲ್ಗಳನ್ನ ಕರ್ಕೊಂಡಿವಿ ಏಳು ಎಕ್ಸಾಂಪಲ್ ಕೂಡ ಒಂದರಿಗಿಂತ ಒಂದು ಡಿಫ್ರೆಂಟ್ ಆಗಿವೆ ಇನ್ನೂ ಒಂದು ನಾಲ್ಕೈದು ಎಕ್ಸಾಂಪಲ್ಸ್ ಇವೆ ಅವುಗಳನ್ನ ಕಲಿಯೋಣ ಯಾಕಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಪ್ರಕಾರದ ಸೆಂಟೆನ್ಸ್ಗಳು ಇಲ್ಲಿ ಕೊಟ್ಟಕ್ಕಂಥ ಹನ್ನೊಂದು ಎಕ್ಸಾಂಪಲ್ ಇವೆ ಹನ್ನೊಂದು ಎಕ್ಸಾಂಪಲನ್ನ ನೀವು ಕೇರ್ಫುಲ್ಲಾಗಿ ಒಂದು ವೇಳೆ ಪ್ರಾಕ್ಟೀಸ್ ಮಾಡಿದ್ರೆ ಈ ಹನ್ನೊಂದು ಎಕ್ಸಾಂಪಲ್ ನಿಮಗೆ ನೋಡಲ್ ನೋಡಲಾರದೆ ಇನ್ ಡೈರೆಕ್ಟ್ ಇನ್ ಡೈರೆಕ್ಟ್ ಮಾಡೋಕ್ಕೆ ಒಂದು ವೇಳೆ ಬಂದರೆ ಡೆಫಿನೆಟಾಗಿ ನಿಮ್ಗೆ ಎಂಥ ಪ್ರಶ್ನೆ ಕೊಟ್ಟರೂ ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಎಕ್ಸಾಂಪಲ್ ನಂಬರ್ ಟೆನ್ ಇಲ್ಲಿ ಏನು ಇನ್ನೊಂದು ಏನು ನೋಡೋಣ ಅಂದರೆ ಈ ಇಂಟ್ರಾಗೇಟಿವ್ ಇನ್ನೊಂದು ಎರಡು ಪ್ರಾಕ್ಟೀಸ್ ಮಾಡೋಣ ಒಂದು ఎస్ ఆర్ ఓ టైప్ ఒ డబ్ల్యూ ఎంద్రీ నాడు కలిక ఈ ఆరనేదు ఏళ్ళనూ ఆరేదు ఏమి అంటే డబ్ల్యూహెచ్ క్వశ్చన్ ఇప్పుడు ఏళ్ళనదు ఎస్ఆర్ నో టైప్ క్వశ్చన్ ఇప్పుడు ఈ డబ్ల్యూహెచ్ ఎస్ ఎస్ఆర్ నో టైప్ ఇన్నొంతెడ్డు ప్రాక్టీస్ యాకంటే స్వల్ప ఇంటర్గేట స్వల్ప టఫ్ అంత అనసెత్తె అదన ప్రాక్టీస్ ఓకే ನೋಡಿ వేదాంత సే టు సృష్టి వేదాంత సేజ్ టు सृष्टि एस एच आर यू एस एच टी आई सृष्टि वेर डू यू लिव डब्ल्यू एच इ वेर डू यू लिव राइट वेदांत टू सृष्टि ವೇ ಡು ಯು ಲಿವ್ ನೀನು ಎಲ್ಲಿರ್ತಾ ಇದೆಯಾ ಎಲ್ಲಿ ವಾಸಿಸ್ತಾ ಇದೆಯಾ ಅಂತ ಪ್ರಶ್ನೆ ಇದೆ ನಾವು ಈ ಡೈರೆಕ್ಟ್ ಇದನ್ನು ಇನ್ ಡೈರೆಕ್ಟ್ ಮಾಡೋ ಟೈಮಲ್ಲಿ ಬಿಗಿನಿಂಗಲ್ಲಿ ಏನು ನೋಡ್ಬೇಕಂದ್ರೆ ಈ ರಿಪೋರ್ಟೆಡ್ ಸ್ಪೀಚು ಒಂದು ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಮುಂದೆ ಯಾವುದೇ ಟೆನ್ಸ್ಗಳು ಚೇಂಜ್ ಆಗೋದಿಲ್ಲ ಬಟ್ ಕಾಮನ್ ಆಗಿ ನಮಗೆ ಎಕ್ಸಾಮಲ್ಲಿ ಕೇಳೋದು ಪಾಸ್ಟಲ್ಲಿ ಸೈಡ್ ಹೌದಾ ಇದ್ರ ಬಗ್ಗೆ ಅಷ್ಟು ನಾವು ವರಿ ಮಾಡೋದು ಬೇಡ ನೇರವಾಗಿ ಮೊದಲು ಇಲ್ಲಿ ನೋಡಬೇಕು ಇದು ಅಸರ್ಟಿವ್ ಇದನ್ನು ಇಂಟ್ರಾಗೇಟಿವ್ ಇದನ್ನ ಇಂಪೇರಿಟಿವ್ ಸೆಂಟೆನ್ಸ್ ಇದನ್ನು ಇದನ್ನು ನೋಡಿಕೊಂಡ್ರೆ ನಾವು ಇಲ್ಲಿ ಏನು ಬರೀಬೇಕು ಸ್ಟೇಡ್ ಟು ಬದಲಾಗಿ ಗೊತ್ತಾಗುತ್ತೆ ಈಗ ನೋಡಿ ವೇದಾಂತ ಸೇ ಟು ಸೃಷ್ಟಿ ಅಂತಿದೆ ಮುಂದೆ ಇಲ್ಲಿ ಪ್ರಶ್ನೆ ಚಿಹ್ನೆ ಇದೆ ಅಂದರೆ ಏನು ಇಲ್ಲಿ ವೇದಾಂತ ಸೃಷ್ಟಿಯನ್ನು ಕೇಳಿದನು ಆಸ್ಕ್ಡ್ ಅಂತ ಬರೀಬೇಕು ಹೌದಾ ಈಗ ನೋಡಿ ಸೈಟ್ ಟು ಬದಲಿಗೆ ನಾನು ಏನು ಬರ್ತೀನಿ ಈಗ ಆಸ್ಗಡ್ ಅಂತ ಬರಿತೀನಿ ವಿ ಡಿ ಎನ್ ಟಿ ವೇದಾಂತ ಆಸ್ಕಡ್ ಸೇ ಟು ಬದಲಿಗೆ ಆಸ್ಗಡ್ ಆಮೇಲೆ ಸೃಷ್ಟಿ ಆಯ್ತಾ ಈಗ ಮುಂದೆ ಇಲ್ಲಿ ಧ್ಯಾಟ್ ಅಂತೂ ಬರೀ ಬಾಸ್ ಯಾಕಂದರೆ ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ಮಾತ್ರ ಧ್ಯಾಟನ್ನು ಬಳಸ್ತೀವಿ ಈಗ ಇದು ಇಂಟ್ರಗೆಟಿವ್ ಸೆಂಟೆನ್ಸ್ ಇದೆ ಧ್ಯಾಟ್ ಬಳಸಬಾರ್ದು ಒಂದು ಸೊ ಧ್ಯಾಟ್ ಬದಲಿಗೆ ಏನು ಬಳಸ್ಬೇಕಂದ್ರೆ ಒಂದು ಡಬ್ಲ್ಯೂ ಎಚ್ ಬಳಸಬೇಕು ಅಥವಾ ಇಫ್ ಅಥವಾ ವೆದರ್ ಬಳಸಬೇಕು ಅದು ಎದುರ ಮೇಲೆ ಡಿಪೆಂಡ್ ಅಂದರೆ ಮುಂದೆ ಕೊಟ್ಟಂಥ ಇಂಟ್ರಗೆಟಿವ್ ಸೆಂಟೆನ್ಸು ಡಬ್ಲ್ಯೂ ಎಚ್ ಇದೆನ ಎಸ್ ಆರ್ ನಾಟ್ ಟೈಪ್ ಕ್ವಶನ್ ಇದೆಯಾ ನೋಡ್ಕೋಬೇಕು ಈಗ ಇಲ್ಲಿ ವೇರ್ ವೇರ್ ಅನ್ನೋದು ಡಬ್ಲ್ಯೂ ಎಚ್ ಕ್ವಶನ್ ಇದೆ ಸೊ ಡಬ್ಲ್ಯೂ ಎಚ್ ಕ್ವಶನ್ ಇದ್ದಾಗ ವೇರ್ ಕೊಟ್ಟಿದ್ದರೆ ವೇರನ್ನೇ ಬಳಸಬೇಕು ಅಲ್ಲಿ ಯಾವುದು ಡಬ್ಲ್ಯೂ ಎಚ್ ಕೊಟ್ಟಿರ್ತಾರೋ ಅದನ್ನೇ ಬಳಸಬೇಕು ಈಗ ನಾನು ವೇರಿದ್ದನ್ನ ವೇರ್ ಅಂತಲೇ ಬಿಳಿ ಬರೀತೀನಿ ವೇರ್ ನೆಕ್ಸ್ಟು ಈ ವೇರ್ ಆದ ನಂತರ ನಾವು ವರ್ಬನ್ನೆಲ್ಲಿ ಇಡು ಅಂತಕ್ಕಂಥ ಒಂದು ಹೆಲ್ಪಿಂಗ್ ವರ್ಬ್ ಇದೆ ಹೆಲ್ಪಿಂಗ್ ವರ್ಬನ್ನು ಬಳಸಬಾರ್ದು ನೆಕ್ಸ್ಟ್ ಇದಾದ ನಂತರ ಯಾಕಂದರೆ ಇದು ಇಂಟ್ರಾಗೇಟಿವ್ ಇದೆ ನಾವೀಗ ಇನ್ ಡೈರೆಕ್ಟ್ ಮಾಡಿದ ಬೇಕಾದರೆ ಕನ್ವರ್ಟ್ ಮಾಡ್ಕೋಬೇಕು ಅದಕ್ಕಾಗಿ ನಾನು ಮೊದಲು ಸಬ್ಜೆಕ್ಟ್ ಅಂತ ಹೇಳ್ಕೊತೀನಿ ಯು ಅನ್ನೋದು ಇಲ್ಲಿ ಯಾರಿಗೆ ಕೇಳಿದ ವೇದಾಂತ ಸೃಷ್ಟಿ ಕೇಳಿದ್ದಾನೆ ಸೊ ಯು ಬದಲಿಗೆ ನಾವಿಲ್ಲಿ ಏನು ಬಳಸ್ಬೇಕಂದ್ರೆ ಯು ಬದಲಿಗೆ ಸಿ ಅಂತ ಬಳಸ್ತೀವಿ ವೇರ್ ಯು ಅಂದು ಯಾಕಂದರೆ ಇಲ್ಲಿ ಸೃಷ್ಟಿ ಕೇಳಿದ್ದಾನೆ ಅದಕ್ಕಾಗಿ ನಾನು ಸೃಷ್ಟಿಯನ್ನು ಸಿ ಅಂತ ಇದ್ದೀನಿ ಹಾಂ ವೇರ್ ಸಿ ಈಗ ಮುಂದೆ ಏನು ಬೇಕು ವೇರ್ ಆಯಿತು ಸಬ್ಜೆಕ್ಟ್ ಆಯಿತು ಈಗ ಹೆಲ್ಪಿಂಗ್ ವರ್ಗ್ ಬಳಸ್ಬೇಕು ಈಗ ಡೂ ಅಂತ ಇದೆ ಅಂದರೆ ಸಿಂಪಲ್ ಪ್ರೆಸೆಂಟಲ್ಲಿದೆ ಸಿಂಪಲ್ ಪ್ರೆಸೆಂಟ್ ಇದ್ದಾಗ ಸಿಂಪಲ್ ಪಾಸ್ಟಲ್ಲಿ ಮಾಡ್ತೀವಿ ಅಂದರೆ ಡು ಇದ್ದದ್ದು ಏನಾಗುತ್ತೆ ಡಿಡ್ ಆಗುತ್ತೆ ನೋ ಡೆಡ್ ಆಗೋದಿಲ್ಲ ಯಾಕಂದರೆ ನಾವು ಈಗ ಅಸಲ್ಟಿವಲ್ಲಿ ಮಾಡ್ತಾ ಇದ್ದೀವಿ ನೆಗೆಟಿವಲ್ಲಿ ಕೂಡ ಇಲ್ಲ ಸೊ ಅದ್ರ ಬದಲೇ ನಮಗೆ ಏನು ಬರಬೇಕಂದ್ರೆ ಲಿವ್ ಇದ್ದುದು ಲೀವ್ಡ್ ಸಿಂಪ್ ಆ ವರ್ಬನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಮಾಡ್ಕೋಬೇಕು ಯಾಕಂದರೆ ಸಿಂಪಲ್ ಪ್ರೆಸೆಂಟ್ ಇದ್ದಂಥ ಸೆಂಟೆನ್ಸ್ ಸಿಂಪಲ್ ಪಾಸ್ಟಲ್ಲಿ ಮಾಡ್ತಾ ಇದೀವಿ ವೇರ್ ಸಿ ಲೀವ್ ಇಷ್ಟು ನೋಡಿ ಅಷ್ಟು ಸಿಂಪಲ್ ಆಗಿದೆ ವೇದಾಂತ ಆಸ್ಕೃದ್ ಸೃಷ್ಟಿ ವೇರ್ ಸಿ ಲೀವ್ಡ್ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇದು ಕೂಡ ಇಂಟ್ರಗೇಟಿವ್ ಇರುತ್ತೆ ಬಟ್ ಎಸ್ ಆರ್ ಟೈಪ್ ಇದ್ದಾಗ ನೋಡಿ ಒಂಬತ್ತನೇ ಎಕ್ಸಾಂಪಲ್ ಸಾಲ್ವ್ ಮಾಡ್ತಿದ್ದೀನಿ ಗೋಪಿ ಸೇ ಟು ಗೋಪಿ ಸೇಡ್ ಟು ರಾಧಾ ಆರ್ ಯು ಸ್ಲೀಪಿಂಗ್ ನೌ

ಸೊ ಯಾಕೆಂದ್ರೆ ಸೆಂಟೆನ್ಸನ್ನು ಜಾಯಿಂಟ್ ಮಾಡಬೇಕಾಗಿದೆ ನಮ್ಗೆ ಹೌದಾ ಇಂಟ್ರಾಗೆಟಿವ್ ಸೆಂಟೆನ್ಸ್ ಇದೆ ನಾನು ಹೇಳಿದೆ ಇಂಟ್ರಗೆಟಿವ್ ಇದ್ದಾಗ ಡಬ್ಲ್ಯೂ ಎಚ್ ಇದ್ದಾಗ ಡಬ್ಲ್ಯೂ ಎಚ್ ಅಂತ ತೊಗೊಬೇಕು ಎಸ್ ಆರ್ ನೋ ಟೈಪ್ ಇದೆ ಈ ಪ್ರಶ್ನೆ ಯಾಕೆ ಎಸ್ ಆರ್ ನೋ ಟೈಪ್ ಅಂದರೆ ವಾಕ್ಯದ ಬಿಗಿನಿಗಲ್ಲಿ ಆರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಂದಿದೆ ವಾಕ್ಯದ ಬಿಗಿನಿಂಗಲ್ಲಿ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಬಂತಂದರೆ ಸಹಾಯಕ ಕ್ರಿಯಾಪದ ಬಂತಂದರೆ ಅದು ಎಸ್ ಆರ್ ನೋ ಟೈಪ್ ಕ್ವೆಶನ್ ಆಗಿರುತ್ತೆ ಸೊ ಎಸ್ ಆರ್ ನೋ ಟೈಪ್ ಕ್ವೆಶನ್ದಾಗ ನಾನು ಹೇಳಿದ್ದೆ ಇಫ್ ಅಥವಾ ವೆದರನ್ನು ಬಳಸಬೇಕು ವೆದರ್ ನೋಡಿ ಡಬ್ಲ್ಯೂ ಎಚ್ ಇ ಟಿ ಎಚ್ ಇ ಆರ್ ವೆದರ್ ಇಲ್ಲಾಂದರೆ ನೀವು ಇಫ್ ಅಂತ ಕೂಡ ಬಳಸ್ಬೋದು ವೆದರ್ ವೆದರ್ ಆದ ನಂತರ ಹೆಲ್ಪಿಂಗ್ ಅವ್ರಿಗೆ ಬಳಸ್ಬಾರ್ದು ಯಾಕಂದರೆ ನಾವು ಅಸರ್ಟಿವಲ್ಲಿ ಮಾಡ್ತಾ ಇದ್ದೀವಿ ಸಬ್ಜೆಕ್ಟ್ ಬಳಸ್ಬೇಕು ಇಲ್ಲಿ ಯು ಯು ಅಂದರೆ ಯಾರು ಇಲ್ಲಿ ರಾಧಾ ಸೊ ರಾಧಾಕ್ಕೆ ನಾವು ಏನು ಬಿಡ್ತೀವಿ ಸಿ ಅಂತ ಬರಿತೀವಿ ಹೌದಾ ಮುಂದೆ ಈ ಕೊಟ್ಟಂಥ ಸೆಂಟೆನ್ಸು ಪ್ರೆಸೆಂಟ್ ಕಂಟಿನ್ಯೂ ಇದೆ ಪ್ರೆಸೆಂಟ್ ಕಂಟಿನ್ಯೂದಾಗ ಪಾಸ್ಟ್ ಕಂಟಿನ್ಯೂದಾಗ ಮಾಡಬೇಕು ಅಂದರೆ ನಾವಿಲ್ಲಿ ಹೇಬೇಕು ಪಾಸ್ಟ್ ಕಂಟಿನ್ಯೂಲಿ ವಾಜ್ ಅಥವಾ ವೇರ್ ಬರುತ್ತೆ ಸಿ ಮುಂದ್ಗಡೆ ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಅನ್ನು ಬಳಸ್ತೀವಿ ಸಿ ವಾಲ್ಸ್ ಆಯಿತು ಸಬ್ಜೆಕ್ಟ್ ಆಯಿತು ಹೆಲ್ಪಿಂಗ್ ಆಯಿತು ಮುಂದೆ ಹೇಳ್ತಕ್ಕಂಥ ಸ್ಲೀಪಿಂಗ್ ಹೇಗಿದೆ ಹಾಗೆ ಸ್ಲೀಪಿಂಗ್ ಅಂತ ಬರಿಬೇಕು ಹೌದಾ ಆ ನಂತರ ಒಂದು ನೆನಪಿಟ್ ಹೇಳ್ಬೇಕು ಇಲ್ಲಿ ನಾವು ಬಂದಿದೆ ನಾವು ಬಂದಾಗ ಏನಾಗುತ್ತೆ ನಿಮಗೆ ಬೇಗ ಹೇಳಿದೆ ನೋಡಿ ನಾವು ಬಂದಾಗ ದೆನ್ ಅಂತ ಬರಿಬೇಕು ನಾನು ಇಲ್ಲಿ ದೆನ್ ಅಂತ ಬಿಡಿತೀನಿ ಸಿಂಪಲ್ ಫಿನಿಶ್ ಈಗ ನೋಡಿ ಗೋಪಿ ಆಸ್ಕರ್ ರಾಧಾ ವೆದರ್ ಶು ವಾಸ್ ಸ್ಲೀಪಿಂಗ್ ದೆನ್ ಫಿನಿಶ್ ಎಷ್ಟು ಎಕ್ಸಾಂಪಲ್ ಅದು ಒಂಬತ್ತು ಅದು ಇನ್ನೂ ಎರಡು ಎರಡು ಎಕ್ಸಾಂಪಲ್ ಇವೆ ಈ ಎರಡು ಎಕ್ಸಾಂಪಲು ಮತ್ತೆ ಡಿಫ್ರೆಂಟ್ ಆಗಿವೆ ನಾವು ಅಸರ್ಟಿವ್ ನೋಡಿದೀವಿ ಇಂಟಾಗೇಟಿವ್ ನೋಡಿದೀವಿ ಮತ್ತು ಪ್ರೆಸೆಂಟ್ ಟೆನ್ಸ್ನ ನಾಲ್ಕು ಟೆನ್ಸ್ಗಳಲ್ಲಿ ಎಕ್ಸಾಂಪಲ್ಸನ್ನು ಕಲಿತ್ಕೊಂಡಿವಿ ಈಗ ಇನ್ನೂ ಎರಡು ಸ್ಟೆಪ್ ಇತ್ತು ಡಿಫ್ರೆಂಟ್ ಟೈಪ್ ಆಫ್ ಕ್ವಶ ಸೆಂಟೆನ್ಸ್ ಬಂದಾಗ ರಿಪೋರ್ಟೆ ರಿಪೋರ್ಟ್ ಒಂದು ಡೈರೆಕ್ಟೆಡ್ ಸ್ಪೀಚ್ ಬಂದಾಗ इनडायरेक्ट आंसर मारना बाकू इन्नु 2 एग्जांपल ಕಲತರ ಸಾಕು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಿಮಗೆ ಯಾವುದೇ ಡೈರೆಕ್ಟ್ ಇಂಡೈರೆಕ್ಟ್ ಸೆಂಟೆನ್ಸ್ ಕೊಟ್ಟರೂ ಕೂಡ ಈಜಿ ಆಗಿ ಸಾಲ್ವ್ ಮಾಡಬಹುದು ನೋಡಿ एग्जांपल नंबर 10 ಸಿ ಸೇ ಟು ಮೀ ಸಿ ಸೇ ಟು ಮೀ please help me please ಹೆಲ್ಪ್ ಮೀ ನೋಡಿ ಈ ಥರದ ಸೆಂಟೆನ್ಸ್ ಬಂದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಸ್ವಲ್ಪ ಅಬ್ಸರ್ವ್ ಮಾಡಿ ಕ್ಲಿಯರಾಗಿ ಸಿ ಸೆ ಟು ಮೀ ಪ್ಲೀಸ್ ಹೆಲ್ಪ್ ಮೀ ಈ ಪ್ಲೀಸ್ ಹೆಲ್ಪ್ ಮೀ ಅಂತಕ್ಕಂಥ ಸೆಂಟೆನ್ಸ್ ನಮಗೆ ಯಾವುದಂದ್ರೆ ಇದು ಇಂಪೇರಿಟಿವ್ ಸೆಂಟೆನ್ಸ್ ಇದೆ ಅಸರಿಟಿವ್ನೂ ಅಲ್ಲ ಇಂಟ್ರಗೆಟಿವ್ನೂ ಅಲ್ಲ ಈ ಥರದ ಸೆಂಟೆನ್ಸ್ ಬಂದಾಗ ನಾವು ಕ್ವೆಶನ್ ಟೆಗ ಇನ್ಡೈರೆಕ್ಟ್ ಅನ್ನೋ ಸ್ಪೀಚನ್ನು ಯಾವ ಥರ ಮಾಡಬೇಕು ಅಂತ ನೋಡೋಣ ಈಗ ಅವಳು ನನಗೆ ಹೇಳ್ತಾಳೆ ಅಂತ ಪ್ಲೀಸ್ ಹೆಲ್ಪ್ ಮೀ ಈ ಪ್ಲೀಸ್ ಹೆಲ್ಪ್ ಮೀ ಅನ್ನೋದು ಏನಾಗುತ್ತೆ ಅದು ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ರಿಕ್ವೆಸ್ಟ್ ಆಗುತ್ತೆ ಅದಲ್ಲ ಸೊ ನಾವು ಇಲ್ಲಿ ಏನು ಬರೀಬೇಕಂದ್ರೆ ಸಿ ಸೇ ಟು ಮೀ ಈ ಸೇಡ್ ಟು ಬದಲೀಗ ನಾವು ಸಿ ರಿಕ್ವೆಸ್ಟೆಡ್ ರಿಕ್ವೆಸ್ಟೆಡ್ ಮೀ ಅಂತ ಬರೀಬೇಕು ನೋಡಿ ಇದೊಂದು ನೆನಪಿಟ್ಕೊಳ್ಳಿ ನಾವು ಇಲ್ಲಿ ಮೇಲ್ಗಡೆ ಎಲ್ಲ ಆಸ್ಕಡ್ ಟೋಲ್ಡ್ ಸೇಡ್ ಅಂತ ಬಳಸಿದ್ವಿ ಆಸ್ಕ್ಡ್ ಯಾವ ಯಾವಾಗ ಬಳಸಿದ್ವಿ ಇಂಟ್ರಗೇಟಿವ್ ಸೆಂಟೆನ್ಸ್ ಇದ್ದಾಗ ಆ ಸರಿಟಿವ್ ಸೆಂಟೆನ್ಸ್ ಇದ್ದಾಗ ಸೈಡ್ ಮತ್ತು ಟೋಲ್ಡ್ ಅಂತ ಬಳಸಿದ್ವಿ ಇಲ್ಲಿ ಇದು ನಮಗೆ ನೋಡ್ತೀವಿ ಎಂಪೇರಿಟಿವ್ ಸೆಂಟೆನ್ಸಲ್ಲಿದೆ ರಿಕ್ವೆಸ್ಟ್ ಮಾಡ್ಕೊಂಡಿದೆ ಸೊ ಸಿ ರಿಕ್ವೆಸ್ಟೆಡ್ ಮೀ ಅಂತ ಬರಿತೀನಿ ಇಲ್ಲ ನೀವು ಇಲ್ಲಿ ರಿಕ್ವೆಸ್ಟೆಡ್ ಬದಲಿ ಅಂತ ಬರೆದ್ರು ಕೂಡ ತಪ್ಪಲ್ಲ ಹಾಸ್ ಕೊಡುವಾಗ ಕೂಡ ಬಳಸ್ಬೋದು ಯಾಕಂದರೆ ಅವಳು ಸಹಾಯ ಮಾಡುವಂತ ಕೇಳ್ತಾಳೆ ಸೊ ಅಂತ ಬರೆದ್ರು ಕೂಡ ತಪ್ಪಿಲ್ಲ ಓಕೆ ಸಿ ರಿಕ್ವೆಸ್ಟೆಡ್ ಮೀ ಮುಂದೆ ಇಲ್ಲಿ ನಾವು ಏನು ಮಾಡ್ಬೇಕು ಈ ಥರದ ಇಂಪೇರಿಟಿವ್ ಸೆಂಟರ್ಸ್ ಬಂದಾಗ ಜಾಯಿಂಟ್ ಮಾಡೋಕೆ ನಾವು ಟೂ ಅಂತ ಬಳಸ್ತೀವಿ ಟು ಟಿ ಓಡ್ ಟು ಟೂ ಟೂ ಬಳಸಿದಾಗ ಈ ಪ್ಲೀಸ್ ಅಂತಕ್ಕಂಥ ವರ್ಡಿಗೆ ಬಳಸ್ಬಾರ್ದು ಯಾಕಂದರೆ ಈ ಪ್ಲೀಸ್ ಅಂತಕ್ಕಂಥದ್ದು ನಮಗೆ ರಿಕ್ವೆಸ್ಟೆಡ್ ಅಂತ ಅಂದ ಅಲ್ಲಿ ನಮ್ಗೆ ಮೀನಿಂಗ್ ಬಂದುಬಿಟ್ಟಿದೆ ಸೊ ನೆಕ್ಸ್ಟ್ ಟೈಮ್ ಎಸ್ಬೇಕು ನೋಡಿ ಸಿ ಸೇ ಟು ಮೀ ಬದಲಿಗೆ ಸಿ ರಿಕ್ವೆಸ್ಟೆಡ್ ಮೀ ಆಯಿತಾ ಇಲ್ಲಿ ತನಕ ನಾವು ಮುಗಿಸಿದ್ವಿ ಇಷ್ಟು ಮುಗಿಸಿದ್ವಿ ಈಗ ಉಳಿದು ಯಾವುದು ಪ್ಲೀಸ್ ಹೆಲ್ಪ್ ಮೀ ಈ ಪ್ಲೀಸ್ ಅಂತಕ್ಕಂಥ ವರ್ಡ್ ಬದಲಿ ನಾವು ಈಗ ಎಲ್ಲಿ ಜಾಯಿಂಟ್ ಮಾಡೋ ಸಲುವಾಗಿ ಟೂ ಅಂತ ಬಳಸಿದ್ವಿ ಸೊ ಪ್ಲೀಸ್ ಬಳಸೋದು ಬೇಡ ಮುಂದೆ ಬೇಕು ಹೆಲ್ಪ್ ಡಯಾಕ್ಟರ್ ಹೆಲ್ಪ್ ಹೆಲ್ಪ್ ಮೀ ಸಿಂಪಲ್ ಅದು ಹೇಗಿದೆ ಹ್ಯಾ ಬರ್ದು ಬಿಡಬೇಕು ಅಂದರೆ ನಾವು ಇಲ್ಲಿ ನಾವು ಟೂ ಅಂತಕ್ಕಂಥ ಬಳಸೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬಾರ್ದು ಇಂಪೆರಿಟಿವ್ ಸೆಂಟೆನ್ಸ್ ಬಂದಾಗ ಮ್ಯಾಕ್ಸಿಮಮ್ ಟೂ ಯೂಸ್ ಆಗುತ್ತೆ ಸೇ ರಿಕ್ವೆಸ್ಟೆಡ್ ಮೀ ಟು ಹೆಲ್ಪ್ ಮೀ ಇಲ್ಲಿ ನಾವು ಮತ್ತೆ ಮೀ ನಾವು ಈ ಮೀಯನ್ನು ಕೂಡ ನಾವು ಬಳಸದೆ ಬಳಸದೇ ಇದ್ರೂ ಕೂಡ ತಪ್ಪಿಲ್ಲ ಬಿಡ್ಬೋದು ನೋಡಿ ಸಿ ರಿಕ್ವೆಸ್ಟೆಡ್ ಮೀ ಟು ಹೆಲ್ಪ್ ಯಾಕಂದರೆ ಈಗ ಅಲ್ಲಿ ನಾವು ಮೀ ಬಳಸಿದ್ವಿ ಅಲ್ಲಿ ಮೀ ಬಳಸಿದ್ರೂ ಪರವಾಗಿಲ್ಲ ಬಟ್ ನಾವು ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ನಮಗೆ ಈ ಒಂದು ಸೆಂಟೆನ್ಸಲ್ಲಿ ನಮಗೆ ಮೀ ಇದು ಸಲುವಾಗಿ ಇನ್ನೊಂದು ಬಾರಿ ನಾವು ಮೀ ಬರೆದರೂ ಕೂಡ ಓಕೆ ಬಟ್ ಮೀ ಬರೆದರೆ ಸೂಟೇಬಲ್ ಐ ಥಿಂಕ್ ಓಕೆ ಇದು ಒಂದು ಎಕ್ಸಾಂಪಲ್ ಇಂಥದ್ದೇ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಎಕ್ಸಾಂಪಲ್ ನಂಬರ್ ಲೆವೆನ್ Vanita said to me. Vanita said to me. Uh, would you mind come early tomorrow? Would you mind? Would you mind come early? ಟುಮಾರೋ ಟುಮಾರೋ ಅಂತ ಬರೆದು ಕ್ವಶನ್ ಮಾರ್ಕ್ಚನ್ ಮಾರ್ಕ್ ಹಾಕಿದೆ ವುಡ್ ಯು ಮೈಂಡ್ ಕಮ್ ಅರ್ಲಿ ಟುಮಾರೋ ನೀವು ನೀವೇನು ತಿಳ್ಕೊಳ್ಳ ನಾಳೆ ಬೇಗ ಬರ್ತೀರಾ ಅಂತ ಒಂದಿದೆ ಹೌದಾ ಈಗ ಇಲ್ಲಿ ನೋಡಿ ನಾವು ಯಾವ ಥರ ಬರೀಬೇಕು ನಾವಿಲ್ಲಿ ಈಗ ಸೇಜ್ ಟು ಬದಲಿಗೆ ಇಲ್ಲಿ ಆಲ್ರೆಡಿ ಇದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಿದೆ ಸಜೆಷನ್ ಕೊಟ್ಟಿದ್ದು ನೋಡಿ ನೀವು ಏನು ತಪ್ಪು ತಿಳ್ಕೊಳ ಅಂದರೆ ನಾಳೆ ಬೇಗ ಬರಬೇಕು ಅಂತ ಹೌದಾ ಸೊ ಇದಕ್ಕೆ ನಾವು ರಿಕ್ವೆಸ್ಟೆಡ್ ಅಂತ ಕೂಡ ಬರ್ಬೋದು ಅಥವಾ ಅಡ್ವೈಸರ್ ಅಂತ ಬರಿಬೋದು ಅದು ಯಾವುದು ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ನೇರವಾಗಿ ನಾವು ಆಸ್ಕ್ಡ್ ಅಂತ ಕೂಡ ಬರಿಬೋದು ನಾನೀಗ ಅದನ್ನು ಆಸ್ಕ್ಡ್ ಅಂತ ಬರಿತೀನಿ ನೋಡಿ ವನಿತಾ ಆಸ್ಕ್ಡ್ ಮೀ ಓಕೆನಾ ಇಷ್ಟು ನಾವು ಇದನ್ನು ಬರೆದೀವಿ ಈಗ ಮುಂದೆ

ಮುಂದೆ ಕಮ್ ಯಾವ ಥರ ಇದೆ ಕಮ್ಮನ್ನು ಬರೀಬೇಕು ಕಮ್ ಅರ್ಲಿ ಆ ಟುಮಾರೋ ಟುಮಾರೋದಾಗ ಏನು ಬಳಸಬೇಕು ನೋಡಿ ನಮ್ಮ ಎಕ್ಸಾಂಪಲ್ ಇದೆ ಟುಮಾರೋ ಬಂದಾಗ ದ ನೆಕ್ಸ್ಟ್ ಡೇ ಅಂತ ಬಳಸಬೇಕು ಅಂತ ರೂಲ್ ಇದೆ ಸೊ ಅದ್ರ ಬದಲಿ ನಾನು ಏನು ಬರ್ತೀನಿ ಟುಮಾರೋ ಬದಲಿ ದ ನೆಕ್ಸ್ಟ್ ಡೇ ಅಂತ ಬಳಸಿದ್ದೀನಿ ಇಷ್ಟು ನೋಡಿ ಇದು ಒಂದು ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕಷ್ಟೇ ವನಿತಾ ಆಸ್ಕರ್ ಮೇ ಟು ಕಮ್ ಅರ್ಲಿ ದ ನೆಕ್ಸ್ಟ್ ಡೇ ಇಲ್ಲಾಂದರೆ ನಾವಿಲ್ಲಿ ರಿಕ್ವೆಸ್ಟೆಡ್ ಕೂಡ ಬಳಸ್ಬೋದು ಯಾವುದು ಆಸ್ಕ್ಡ್ ಬದಲಿ ವನಿತಾ ರಿಕ್ವೆಸ್ಟೆಡ್ ಮೀ ಟು ಕಮ್ ಅರ್ಲಿ ದ ನೆಕ್ಸ್ಟ್ ಡೇ ಯಾಕಂದರೆ ಟುಮಾರೋ ಬದಲಿ ನೆಕ್ಸ್ಟ್ ಡೇನ ಬಳಸಿದ್ವಿ ಈ ಥರ ನಮ್ಮ ಎಕ್ಸಾಂಪಲ್ಗಳಲ್ಲಿ ಇದು ಯಾವುದಾದ್ರೂ ವರ್ಡ್ಗಳು ಬಂದಾಗ ಡೈರೆಕ್ಟಲ್ಲಿ ನಾವು ಇಂಡೈರೆಕ್ಟಲಿ ಈ ಪದಗಳನ್ನು ಬಳಸಬೇಕು ಇಷ್ಟು ಗೊತ್ತಿರಬೇಕು ನಮ್ಗೆ ಒಂದು ಯಾವ ಟೆನ್ಸ್ ಇದ್ದಾಗ ಯಾವ ಟೆನ್ಸಲ್ಲಿ ಮಾಡಬೇಕು ಮತ್ತು ಈ ವರ್ಡ್ಗಳು ಯಾವ ಥರ ಚೇಂಜ್ ಆಗುತ್ತೆ ಈ ಎರಡನ್ನು ನಾವು ಕೇರ್ಫುಲ್ಲಾಗಿ ನೆನ್ಪಿಟ್ಕೊಂಡ್ರೆ ಸಾಕು ನಾವು ಡೈರೆಕ್ಟ್ದಿಂದ ಏನು ಡೈರೆಕ್ಟನ್ನು ಈಸಿಯಾಗಿ ಮಾಡ್ಬೋದು ಈ ವಿಡಿಯೋ ಮುಗಿದ ನಂತರ ನೀವೇನು ಮಾಡಿ ಅಂದರೆ ಈ ವಿಡಿಯೋನ ಇನ್ನೊಂದು ಬಾರಿ ನೋಡಿ ಇಲ್ಲಿ ಕೊಟ್ಟಂಥ ಚಾರ್ಟ್ಗಳನ್ನು ಟೆನ್ಸ್ಗಳು ಯಾವ ಥರ ಮೂಮೆಂಟ್ ಆಗುತ್ತೆ ಮತ್ತು ವರ್ಡ್ಗಳು ಯಾವ ಥರ ಚೇಂಜ್ ಆಗುತ್ತೆ ಇದನ್ನು ಬರ್ಕೊಳ್ಳಿ ಮತ್ತು ನಾನು ಇಲ್ಲಿವರೆಗೆ ಸಾಲ್ವ್ ಮಾಡಿದಂಥ ಹನ್ನೊಂದು ಎಕ್ಸಾಂಪಲ್ಗಳನ್ನು ಒಂದು ನೋಟ್ಬುಕ್ಕಲ್ಲಿ ನೀಟಾಗಿ ಬರ್ಕೊಳ್ಳಿ ನಿಮಗೆ ಇದು ಅಪ್ ಟು ನಿಮ್ಮ ಜಾಬಿನವರೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಆಗುವವರೆಗೆ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ಗ್ರಾಮರ್ ಅನ್ನೋದು ಇದು ಔಟ್ ಆಫ್ ಸಿಲೆಬಸ್ ಅಲ್ಲ ಯಾವಾಗಲೂ ನಿಮ್ಮ ಜೊತೆ ಇರ್ತಕ್ಕಂಥದ್ದು ನಿಮ್ಮ ಫ್ಯೂಚರಲ್ಲಿ ನೀವು ಜಾಬ್ ಪಡ್ಕೊತಂಥ ಕೂಡ ನಿಮಗೆ ಗ್ರಾಮರ್ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ಇದನ್ನು ನೀಟಾಗಿ ಬರ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಒಂದು ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದೆ ಹಾಗೂ ಈ ವಿಡಿಯೋನ ಆದಷ್ಟು ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ಕೊಳ್ಳಿ ಅವ್ರಿಗೆ ಕೂಡ ಕಲಿಕ್ಕೆ ಹೆಲ್ಪ್ ಆಗ್ತಾ ಅಂತ ಹೇಳ್ತಾ ಇವತ್ತು ನಾನು ಕ್ಲಾಸಲ್ಲಿ ಮುಗಿಸ್ತಾ ಇದ್ದೀನಿ ನಾಳೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಇದ್ದೀನಿ ಈ ಡೈರೆಕ್ಟ್ ಇಂಡರೆಕ್ಟಲ್ಲೇ ಪಾರ್ಟ್ ಟು ಮತ್ತು ಪಾರ್ಟ್ ತ್ರೀ ನಾನು ನೋಡ್ತಾ ಇದ್ದೀನಿ ಅದು ಕೂಡ ನೋಡಿ ಅವುಗಳ ಮಿಸ್ ಆದರೆ ನೀವು ಡೈರೆಕ್ಟ್ ಇಂಡ್ ಕಂಪ್ಲೀಟಾಗಿ ಕಲಿತಂಗಲ್ಲ ಅದನ್ನು ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್